ವೀಕ್ಷಕರೇ ನಮಸ್ಕಾರ. ನೆಕ್ಸ್ಟ್ ಜನ್ ಪರಿವರ್ತನೆ ಪುಟ್ಟ ಕನಸುಗಳೊಂದಿಗೆ ಸಾಧನೆಯ ದಾಪುಗಾಲು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಒಬ್ಬ ಕಲಾವಿದೆಯಾಗಿ, ಸಂಗೀತ ಕಲಾವಿದೆಯಾಗಿರ್ಬೋದು, ನೃತ್ಯ ಕಲಾವಿದೆಯಾಗಿರ್ಬೋದು, ಹಾಗೆ ಮತ್ತಷ್ಟು ಹವ್ಯಾಸಗಳನ್ನು ರೂಢಿಸಿಕೊಂಡು ಕಲಾವಿದೆಯಾಗಿ ಬೆಳೆದು ನಮ್ಮ ಸಮಾಜದಲ್ಲಿ ಚಿರಪರಿಚಿತರಾಗಿರುವಂತಹ ಸುಫಲಿತಾ ಮನ್ಪ್ರೀತ್ ಅವರು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಅವರೊಂದಿಗೆ ಮಾತನಾಡೋಣ. ಸುಫಲಿತಾ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಸುಫಲಿತಾ ಅವರೇ, ನೀವೀಗ ನಮ್ಮ ಸಮಾಜದ ಜನರಿಗೆ ಬಹಳಷ್ಟು ಚಿರಪರಿಚಿತ ಅಂತ ಹೇಳಿದರೆ ತಪ್ಪೇನಿಲ್ಲ. ಹಾಗಿರುವಾಗ ನಿಮ್ಮ ಒಂದು ಸಾಹಿತ್ಯದ ಕ್ಷೇತ್ರ ಇರ್ಬೋದು, ಅಂದರೆ ಸಂಗೀತದಲ್ಲಿ ನೀವು ಸಾಧನೆಯನ್ನು ಮಾಡ್ತಾ ಇದ್ದೀರಾ, ನೃತ್ಯದಲ್ಲಿ ಸಾಧನೆಯನ್ನು ಮಾಡಿದ್ದೀರಾ, ಹಾಗೆ ಈಗ ಮುಖ್ಯವಾಗಿ ಒಬ್ಬ ಮಹಿಳಾ ಉದ್ಯಮಿಯಾಗಿ ಗುರುತಿಸಿಕೊಳ್ಳಿಕ್ಕೆ ನಮ್ಮ ಸಮಾಜದಲ್ಲಿ ಮುಂದಾಗ್ತಾ ಇದ್ದೀರಾ ಅಂತ ಹೇಳಿಕ್ಕೆ ತುಂಬ ಖುಷಿ ಆಗ್ತದೆ. ಹಾಗಿರುವಾಗ ನಿಮ್ಮ ಒಂದು ಬಾಲ್ಯ ಜೀವನ ಈ ಒಂದು ಎಲ್ಲ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಹೇಗೆ ಸಾಧ್ಯವಾಯಿತು, ಹೇಗೆ ಪೂರಕವಾಯಿತು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಶೋರ್. ಸೊ ನಾನು ನನ್ನ ಪ್ರೈಮರಿಯಿಂದ ಹೈಸ್ಕೂಲ್ ತನಕ ಸೇಂಟ್ ಸಿಸಿಲೀಸಲ್ಲಿ ಕಲಿತದ್ದು. ಸೊ ಸಣ್ಣದಿರುವ ಬಗ್ಗೆ ಹೇಳಬೇಕಂದ್ರೆ, ನಾನು ನನ್ನ ಮೊದಲ ಭರತನಾಟ್ಯಂ ಪ್ರೋಗ್ರಾಮ್ ಕೊಟ್ಟದ್ದು 1 ಇಯರ್ 5 ಮಂತ್ಸ್ ಇರುವಾಗ. ನನ್ನ ತಾಯಿಯೇ ನನ್ನ ಗುರು, ವಿದುಷಿ ವೈದೇಹಿ ಸುಭಾಷಿತ್. ಸೊ ಮನೆಯಲ್ಲಿ ನನಗೆ ಹೇಳಿಕೊಟ್ಟ ಕಾರಣ ನಾನು ಫಸ್ಟ್ ಪ್ರೋಗ್ರಾಮ್ 1 ಇಯರ್ 5 ಮಂತ್ಸ್ ಇರುವಾಗ ಕೊಟ್ಟದ್ದು. ಸೊ ಅದ ತನಕ ಇಲ್ಲಿಯವರೆಗೆ 2000 ಸ್ಟೇಜ್ ಶೋಸ್ ತನಕ ನಾನು ಕೊಟ್ಟಿದ್ದೇನೆ. ಸೊ ಅದಲ್ಲದೆ ಅದಾದ ನಂತರ ಪಿ ಯು ಸಿಗೆ ನಾನು PPC ಪೂರ್ಣ ಪ್ರಜ್ಞೆ ಕಾಲೇಜಲ್ಲಿ PCMB ತಗೊಂಡು ಡಿಗ್ರಿ ಅಂತ ತಗೊಂಡಿದ್ದೆ. ಅದಾದ ನಂತರ ಇಂಜಿನಿಯರಿಂಗ್ ಇನ್ ಬಯೋಟೆಕ್ನಾಲಜಿ NMAMIT ನಿಟ್ಟೆಯಿಂದ ಪಡೆದುಕೊಂಡಿದ್ದೇನೆ. ಇಲ್ಲಿಯ ತನಕ ನಾನು ಖಾಲಿ ನನಗೆ ಗೋಲ್ ಅಂತ ಇರಲಿಲ್ಲ, ಒಂದು ದಿನ ಈಗ ಡಾಕ್ಟರ್ ಆಗಬೇಕು, ಒಂದು ದಿನ ಇಂಜಿನಿಯರ್ ಆಗಬೇಕು ಹಾಗೆ ಅಂತ ಎಣಿಸ್ತಾ ಇದ್ದೆ. ಸೊ ಬಿಸ್ನೆಸ್ಸಿಗೆ ಬರ್ತೇನೆ ಅಂತ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಹ ಐಡಿಯಾವೇ ಇರಲಿಲ್ಲ. ಬಟ್ ನನ್ನ ತಂದೆಯವರ ಕನಸಾಗಿತ್ತು ಬಿಸ್ನೆಸ್ಸಲ್ಲಿ ನನ್ನ ಮಗಳು ಮುಂದೆ ಹೋಗ್ಬೇಕಂತ. ಹೀಗೆ ಮುಂದೆ ಬರ್ತಾ ಬರ್ತಾ ನನ್ನ ತಂದೆಯವರಿಂದ ಅವ್ರು ನನ್ನ ರೋಲ್ ಮಾಡೆಲ್ ಅಂತ ಹೇಳ್ಬೋದು ಬಿಸ್ನೆಸ್ಸಿಗೆ. ಅವರಿಗೆ ಮೊದಲಿಂದ ಕನಸಿತ್ತು, ಅವ್ರು ಹೇಳ್ತಾ ಇದ್ರು ಮನೆ ಬಾಗಿಲಲ್ಲಿ ಬರ್ದಿಟ್ಟಿದ್ರಂತೆ SK ಗ್ರೂಪ್ ಆಫ್, ಅವ್ರ ಹೆಸರು ಸುಭಾಷಿತ್ ಕುಮಾರ್, SK ಗ್ರೂಪ್ ಆಫ್ ಕಂಪನೀಸ್ ಅಂತ ಮಾಡ್ಬೇಕಂತ ಅವರಿಗೆ ತುಂಬಾ ಆಸೆ ಇತ್ತು. ಸೊ ಆಸೆಯೇ ನನಗೆ ಪ್ರೇರಣೆ ಅಂತ ಹೇಳ್ಬೋದು. ಅದಲ್ಲದೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇಂದ ತುಂಬಾ ಸಪೋರ್ಟ್. ನಾನು ಏನೇ ಮಾಡ್ಲಿ ಯಾವುದಕ್ಕೂ ಅವರು ಅದನ್ನ ತಡಿತಾ ಇರಲಿಲ್ಲ, ಎಲ್ಲದಕ್ಕೂ ಫುಲ್ ಸಪೋರ್ಟ್. ಅಂದ್ರೆ ಯಾರು ತಡಿಯುವಂತವರು ಅಂತ ಹೇಳಿಯೇ ಇಲ್ಲ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಈವನ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್. ಮತ್ತೆ ಬಿಸ್ನೆಸ್ಸಿಗೆ ಬರುವ ಅಂದ್ರೆ ಒಂದು ನನ್ನ ಫ್ಯಾಮಿಲಿ ಸಪೋರ್ಟ್ ಹೇಳಿದೆ. ಈವನ್ ನನ್ನ ಕಾಲೇಜಲ್ಲಿ ನಿಟ್ಟೆಯಲ್ಲಿ ನಮ್ಮ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬ ಲೆಕ್ಚರರ್ಸ್ ಕೂಡ ಅವ್ರು ಹೇಳ್ತಾ ಇದ್ರು ಏನಾದ್ರೂ ಅಂದ್ರೆ ಜಾಬಿಗಂತೂ ಎಲ್ಲರೂ ಹೋಗ್ತಾರೆ. ಸೊ ನಿಮ್ಮದು ಈ ಎಂತ ಯಂಗ್ ನಿಮ್ಮ ಇದನ್ನು ಅವರು ಎಂತ ಹೇಳ್ತಾರೆ ಅದನ್ನು ನಿಮ್ಗೆ ಸ್ಯಾಲರಿ ಕೊಡ್ತಾರೆ, ಬಟ್ ಅದಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ನಿಮ್ಮ ಈ ಯಂಗ್ ಏಜ್ ಅನ್ನು ಅವರು. ಅದು ವೇಸ್ಟ್ ಆಗ್ತದೆ ಆಕ್ಚುಲಿ. ನೀವು ಈಗ ನಿಮ್ಮ ಹತ್ರ ತುಂಬಾ ಪೊಟೆನ್ಶಿಯಲ್ ಇರ್ತದೆ ಈ ಏಜ್ ಅಲ್ಲಿ. ಸೊ ಯು ಕ್ಯಾನ್ ಡೂ ಸಮಥಿಂಗ್ ಆನ್ ಯೋರ್ ಓನ್ ಅಂತ ಎಲ್ಲ ಲೆಕ್ಚರರ್ಸ್ ಕೂಡ ನನಗೆ ಹೇಳ್ತಾ ಇದ್ರು, ಏನಾದ್ರೂ ಯಾರಾದ್ರೂ ಒಬ್ರು ಸ್ವಂತ ಏನಾದ್ರು ಮಾಡಿ ಅಂತ. ಸೊ ಅದು ನನಗೆ ತುಂಬಾ ಪ್ರೇರಣೆ ಸಿಗ್ತಾ ಇತ್ತು ಅದರಿಂದ. ಅದಲ್ಲದೆ ಅದು ಕರೆಕ್ಟ್, ಅದಕ್ಕೆ ಕರೆಕ್ಟ್ ಆಗಿ ಕೂಡ ನಮ್ಮ ನಿಟ್ಟೆಯಲ್ಲಿ AIC ಅಂತ ಉಂಟು, ಅಟಲ್ ಇನ್ಕ್ಯುಬೇಷನ್ ಸೆಂಟರ್. ಸೊ ಅದೇನಂದ್ರೆ 2016 ಅಲ್ಲಿ ನಮ್ಮ ಮೋದಿ ಗವರ್ಮೆಂಟ್ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ಸ್ಕೀಮ್ ಸ್ಟಾರ್ಟ್ ಮಾಡಿದೆ. ಸೊ ಅವರದ್ದು ಕನಸು ಏನಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇದು ಯಂಗ್ ಆಂಟರ್ಪ್ರಿನರ್ಸ್ ಆಗ್ಬೇಕಂತ, ಹೊಸ ಹೊಸ ಐಡಿಯಾಸ್ ಇರುವವರಿಗೆ ಎನ್ಕರೇಜ್ ಮಾಡ್ಬೇಕಂತ ಸ್ಟಾರ್ಟ್ಅಪ್ ಇಂಡಿಯಾ ಅಂತ 2016 ಅಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ನಾವು ರಿಜಿಸ್ಟರ್ ಆದ್ರೆ ನಮ್ಗೆ ತುಂಬಾ ಎಲ್ಲ ಫೆಸಿಲಿಟೀಸ್ ಸಿಗ್ತದೆ. ಅದರ ಅಂಡರ್ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ತುಂಬಾ ಆಲ್ ಓವರ್ ಇಂಡಿಯಾ ಅವರು ಓಪನ್ ಮಾಡಿದ್ದಾರೆ. ಅದರಲ್ಲಿ ನಮ್ಗೆ ಮೆಂಟರ್ಶಿಪ್ ಇರ್ಬೋದು ಅಥವಾ ಇನ್ನಿತರ ಹೆಲ್ಪ್ ಇರ್ಬೋದು, ಬೇರೆ ಬೇರೆ ಸ್ಕೀಮ್ಸ್ ಬಗ್ಗೆ, ಫಂಡಿಂಗ್ಸ್ ಬಗ್ಗೆ, ಇನ್ವೆಸ್ಟರ್ಸ್ ಅಂತ ಇರೋದು, ಅದು ಎಲ್ಲವನ್ನ ಸಹ ಅವ್ರು ಕೂಡ ಮಾಡಿಕೊಡ್ತಾರೆ. ನಾನು ಈಗ AIC ನಿಟ್ಟೆಯಲ್ಲಿ ಇನ್ಕ್ಯುಬೇಟಿ ಆಗಿದ್ದೇನೆ. ಅಂದ್ರೆ ಈಗ ನಿಮ್ಮ ಬಾಲ್ಯ ಜೀವನದಿಂದ ನೀವೆಲ್ಲ ಕ್ಷೇತ್ರ ಪ್ರತಿಯೊಂದು ಕ್ಷೇತ್ರಕ್ಕೂ ನಿಮ್ಗೆ ಮುನ್ನುಗ್ಲಿಕ್ಕೆ ನಿಮ್ಮ ಮನೆಯವರ ಒಂದು ಪ್ರೋತ್ಸಾಹ ಕಾರಣವಾಗಿತ್ತು. ಸೊ ಹಾಗೆ ನೀವು ವಿದ್ಯಾಭ್ಯಾಸವನ್ನ ಪಡ್ಕೊಂಡ್ರಿ, ಇಲ್ಲಿ ನಿಟ್ಟೆಯಲ್ಲಿ ನೀವು ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡ್ಕೊಂಡ್ರಿ. ಈಗ ವಿದ್ಯಾಭ್ಯಾಸದ ಒಂದು ಕ್ಷಣದಲ್ಲಿ ಕೂಡ ನಿಮ್ಮ ಒಂದು ಗುರುವಿನ ಮಾರ್ಗದರ್ಶನ ನಿಮ್ಗೆ ಮತ್ತಷ್ಟು ಹುರಿದುಂಬಿಸ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು, ನಿಮ್ಮ ಮಾತುಗಳಿಂದಲೇ ಈಗ ಗೊತ್ತಾಗ್ತಾ ಇದೆ. ಹಾಗಿರುವಾಗ ನೀವೀಗ ಹೇಳಿದ್ರೆ ನಿಮ್ಮ ಕಾಲೇಜಲ್ಲಿ
ಜೊತೆಯಲ್ಲಿ ಒಂದು ಯೂನಿಟ್ ಇದೆ, ಒಂದು ಹೊಸ ಒಂದು ಸ್ಕೀಮ್ ಅನ್ನು ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡುವ ಒಂದು ಸ್ಕೀಮ್ ಇದೆ ಅಂತ. ಈ ಸ್ಕೀಮ್ನ ಬಗ್ಗೆ ಈ ಒಂದು ಏನು ಯೂನಿಟ್ ಇದೆ, ಇದರಿಂದ ನಿಮಗೆ ಯಾವ ರೀತಿಯ ಒಂದು ಪ್ರೋತ್ಸಾಹ ಸಿಕ್ತು, ಅಲ್ಲಿ ಯಾವ ರೀತಿಯ ಒಂದು ಉತ್ತೇಜನಕ್ಕೆ ವಿದ್ಯಾರ್ಥಿಗಳನ್ನು ಹುರಿದುಂಬಿಸ್ತಾರೆ ಅಂತ ಹೇಳೋದನ್ನ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಅಂದ್ರೆ ವಿದ್ಯಾರ್ಥಿಗಳಂತ ಮಾತ್ರ ಅಲ್ಲ, ಅಂದ್ರೆ ಕಾಲೇಜ್ ಇದಲ್ಲ ಅದು, ಅದು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಬರುವಂತ ಎಐಸಿ ನಿಟ್ಟೆ ಅಂತ ನಮ್ದು, ಅಂತದ್ದು ತುಂಬಾ ಹಲವಾರು ಇನ್ಕ್ಯುಬೇಟರ್ ಸೆಂಟರ್ಸ್ ಉಂಟು. ಇವನ್ ಮಣಿಪಾಲ್ ಅಲ್ಲಿ ಕೂಡ ಇನ್ಕ್ಯುಬೇಷನ್ ಸೆಂಟರ್ ಇದೆ. ಸೊ ಅದು ಏನಂದ್ರೆ, ಈಗ ನಮ್ಗೆ ಏನಾದ್ರು ಹೊಸ ಐಡಿಯಾ ಇದ್ರೆ ಅಲ್ಲಿ ಪ್ರೀ ಇನ್ಕ್ಯುಬೇಷನ್ ಪ್ರೋಗ್ರಾಮ್ ಅಂತ ಒಂದು ಮಾಡ್ತಾರೆ. ಸೊ ಅಂದ್ರೆ ನಮ್ಗೆಲ್ಲ ಫಸ್ಟ್ ಗೆ ಹೇಳಿಕೊಡ್ತಾರೆ, ಮತ್ತೆ ನಮ್ಮ ಐಡಿಯಾಸ್ ಅವರಿಗೆ ಇಷ್ಟ ಆದ್ರೆ ನಮ್ಮನ್ನಲ್ಲಿ ಇನ್ಕ್ಯುಬೇಟ್ ಆಗಿ ಅವ್ರು ತಗೊಳ್ತಾರೆ. ಸೊ ಒನ್ಸ್ ವಿ ಆರ್ ಇನ್ಕ್ಯುಬೇಟೆಡ್ ದೇರ್, ನಮ್ಗೆ ಎಲ್ಲಾ ರೀತಿಯ ಸಪೋರ್ಟ್, ನಮ್ಗೆ ಯಾವ ಸ್ಪೆಸಿಫಿಕ್ ನಮ್ಮ ಬಿಸ್ನೆಸ್ ರಿಲೇಟೆಡ್ ಯಾವ ಸ್ಪೆಸಿಫಿಕ್ ಫೀಲ್ಡ್ ಅಲ್ಲಿ ನಮ್ಗೆ ಮೆಂಟರ್ಶಿಪ್ ಬೇಕು, ಆ ಪ್ರತಿಯೊಂದು ಇದರಲ್ಲಿ ಮೆಂಟರ್ಶಿಪ್ ಕೊಡ್ತಾರೆ. ಮತ್ತೆ ಬೇರೆ ಬೇರೆ ಗವರ್ಮೆಂಟ್ ಸ್ಕೀಮ್ಸ್, ಈಗ ತುಂಬಾ ಜನರಿಗೆ ಆಕ್ಚುಲಿ ಹೇಳುದಾದ್ರೆ ಅದರ ಬಗ್ಗೆ ಗೊತ್ತೇ ಇರೋದಿಲ್ಲ, ನನಗೂ ಗೊತ್ತಿರಲಿಲ್ಲ. ಸೊ ಅಲ್ಲಿ ಹೋದ್ನಂತ ತುಂಬಾ ಬೆನಿಫಿಟ್ ಆಗಿದೆ. ಅದಾದ ನಂತರ ಇವನ್ ಇನ್ವೆಸ್ಟರ್ಸ್ ಒಟ್ಟಿಗೆ, ಈಗ ನಮ್ಗೆ ಯು ಎಸ್ ಎ ಇಂದ ಒಂದು ಇನ್ವೆಸ್ಟರ್ ನವರು ಬಂದಿದ್ದಾರೆ ನಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ. ಸೊ ಮಾತುಕತೆ ಆಗ್ತಾ ಉಂಟು ಅದ್ರ ಬಗ್ಗೆ. ಸೊ ಅದೆಲ್ಲ ನಮ್ಮ ಎ ಐ ಸಿ ನಿಟ್ಟೆಯಿಂದ ಆದದ್ದು. ನಾನ್ ಫಸ್ಟ್ ಗೆ ನಮ್ಮ ಇಂಜಿನಿಯರಿಂಗ್, ನನ್ನ ಆದ ಕೂಡಲೇ ಇಂಜಿನಿಯರಿಂಗ್, ನನ್ನ ತಂದೆ ಅವರಿಗೆ ಯಾರೋ ಇನ್ಕ್ಯುಬೇಷನ್ ಸೆಂಟರ್ ಬಗ್ಗೆ ಹೇಳಿದ್ರು, ಅದ್ ನಮ್ಮ ಕಾಲೇಜ್ ಅಲ್ಲೇ ಇರೋದ್ರಿಂದ ನನಗೆ ಇನ್ನು ಸುಲಭ ಆಯ್ತು. ಸೊ ನಾನು ಫಸ್ಟ್ ನಮ್ಮ ಐಡಿಯಾ ಒಂದು ತಗೊಂಡು ಅಲ್ಲಿಯ ಸಿಇಒ ಆದ ಡಾಕ್ಟರ್ ಎ ಪಿ ಆಚಾರ್ಯ ಅವರಲ್ಲಿ ಹೋದೆ. ಅವರಿಗೆ ಐಡಿಯಾ ಕೇಳಿ ಅವರು ಲೈಕ್ ಅಷ್ಟು ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ನನಗೆ ಅಲ್ಲಿ ಇನ್ಕ್ಯುಬೇಟಿ ಆಗಿ ತಗೊಂಡಿದ್ದಾರೆ. ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಅದಲ್ಲದೆ ಅಲ್ಲಿ ಇರುವ ತುಂಬಾ ಜನ, ಪುನೀತ್ ಸರ್ ಆಗಿರ್ಬೋದು, ಮನೋಹರ್ ಸರ್ ಆಗಿರ್ಬೋದು, ಪ್ರತಿ ಸ್ಟೆಪ್ ಅಲ್ಲಿ ನನಗೆ ಸಪೋರ್ಟ್ ಮಾಡಿ ಗೈಡ್ ಮಾಡಿ ಇಲ್ಲಿ ತನಕ ಬರ್ಲಿಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಸೊ ಅವರಿಗೆಲ್ಲ ಸರ್ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಅಂದ್ರೆ ನಿಮ್ಮ ಈ ಒಂದು ಯೂನಿಟ್ ಇಂದ ನೀವು ಏನು ಬೆಳೆದಿದ್ದೀರಾ, ಅದಕ್ಕೆ ಅಲ್ಲಿರುವ ಎಲ್ಲ ಗುರುಗಳ ಒಂದು ಮಾರ್ಗದರ್ಶನ ಅಂತ ಹೇಳಿಕೆ ಇಷ್ಟಪಡ್ತೀರಾ. ಹಾಗೆ ಸುಫಲಿತ ಅವರು, ಈಗ ನೀವು ಹೇಳಿದ್ರೆ ಈ ಒಂದು ಯೂನಿಟ್ ಇಂದ ನೀವು ತುಂಬಾ ಕಲ್ತಿದ್ದೀರಾ, ತಂದೆಯವರ ಒಂದು ಮಾರ್ಗದರ್ಶನ ಕೂಡ ಇದೆ, ಅವರಿಗೆ ಇನ್ಫಾರ್ಮೇಶನ್ ಬಂದ ಕೂಡಲೇ ಅವ್ರು ನಿಮ್ಗೆ ಅದನ್ನ ಹೇಳಿ ಇದರಿಂದ ಪ್ರೊಸೀಡ್ ಆಗ್ಲಿಕ್ಕೆ ಸಾಧ್ಯವಾಯಿತು ಅಂತ. ಸೊ ಅಲ್ಲಿ ನೀವು ಹೇಳಿದ್ರೆ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಸಿಗ್ತದೆ, ಮೆಂಟರ್ ಸಿಗ್ತಾರೆ, ನಿಮಗೆ ನಿಮ್ಮ ಒಂದು ಐಡಿಯಾಸ್ ಅನ್ನ ಶೇರ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಯಾವ ರೀತಿಯ ಒಂದು ಐಡಿಯಾಸ್ಗಳನ್ನ, ಅಂದ್ರೆ ತುಂಬಾ ರೀತಿಯ ಐಡಿಯಾಗಳು ಇದ್ದೇ ಇರ್ತದೆ, ಯುವ ಜನರು ಹೇಳಿದ ಮೇಲೆ ಹೊಸ ಹೊಸ ಐಡಿಯಾ, ಅದು ಕೂಡ ಜನರಿಗೆ ರೀಚ್ ಆಗುವಂತಹ ಐಡಿಯಾಗಳು ತುಂಬಾ ಇರ್ತದೆ. ಸೊ ಯಾವ ರೀತಿ ಎಲ್ಲ ಐಡಿಯಾಗಳನ್ನ ಅಲ್ಲಿ ಒಗ್ಗೂಡಿಸಲಿಕ್ಕೆ ಸಾಧ್ಯವಾಗ್ತದೆ, ಹಾಗೆ ನಿಮ್ಮೊಟ್ಟಿಗೆ ಬೇರೆ ಯಾರಾದ್ರೂ ನಿಮ್ಮ ಒಂದು ಇಡೀ ಯೂನಿಟ್ ಅಲ್ಲಿ ತುಂಬಾ ಜನ ಇದ್ದಾರಾ? ಹೌದು, ಅಲ್ಲಿ ನಿಯರ್ಲಿ 12 ಸ್ಟಾರ್ಟ್ಅಪ್ಸ್ ಇದ್ದಾರೆ. ಅಂದ್ರೆ ಅಲ್ಲಿ ಇನ್ಕ್ಯುಬೇಟ್ ಆಗಿರೋ 12 ಸ್ಟಾರ್ಟ್ಅಪ್ಸ್, ಮತ್ತೆ ಇವನ್ ವರ್ಚುವಲ್ ಇನ್ಕ್ಯುಬೇಟಿ ಆಗಿ ತುಂಬಾ ಸ್ಟಾರ್ಟ್ಅಪ್ಸ್ ಇದೆ. ಅದಲ್ಲದೆ ಮತ್ತೆ ಅಲ್ಲಿ ಹೇಳುದಂದ್ರೆ ಅದೆಲ್ಲ ಸ್ಟಾರ್ಟ್ಅಪ್ ಇಂಡಿಯಾ ಅಂಡರ್ ಬರ್ತದೆ. ಸೊ ಸ್ಟಾರ್ಟ್ಅಪ್ ಇಂಡಿಯಾದು ಮೇನ್ ಎಂತ ಅಂದ್ರೆ ನಮ್ಮ ಐಡಿಯಾ ಇನೋವೇಟಿವ್ ಆಗಿರ್ಬೇಕು, ಎಕ್ಸಿಸ್ಟಿಂಗ್ ಪ್ಲಾನ್ಸ್ ಅಲ್ಲ, ಏನಾದ್ರೂ ಇನೋವೇಟಿವ್. ಸೊ ಇನೋವೇಟಿವ್ ಅಂದ್ರೆ ಏನ್ ದೊಡ್ಡ ಇದ ಅಂತ ಹೇಳಿ ಅಲ್ಲ, ಎಕ್ಸಿಸ್ಟಿಂಗ್ ಏನಾಗ್ತದೆ ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಅದು ಇನೋವೇಷನ್ ಆಯ್ತು ಅಲ್ಲಿಗೆ. ಮತ್ತೆ ಇನ್ನೇನ್ ಅಂದ್ರೆ ಸ್ಟಾರ್ಟ್ಅಪ್ ಇಂಡಿಯಾ ರಿಜಿಸ್ಟರ್ ಆಗ್ಬೇಕಾದ್ರೆ ಏನೆಲ್ಲ ಇರ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಫಸ್ಟ್ ಎಂತ ಅಂದ್ರೆ, ಇದು ನಮ್ಮ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೇಕು, ಇಲ್ಲದಿದ್ರೆ ಎಲ್ ಎಲ್ ಪಿ ಆಗಿರ್ಬೇಕು. ಅದಾದ ನಂತರ ನಾವು ಸ್ಟಾರ್ಟ್ಅಪ್ ಇಂಡಿಯಾ ಅಂಡರ್ ರಿಜಿಸ್ಟರ್ ಮಾಡಬಹುದು. ಒನ್ಸ್ ವಿ ಆರ್ ರಿಜಿಸ್ಟರ್ಡ್, ಅದರಲ್ಲಿ ತುಂಬಾ ಸ್ಕೀಮ್ಸ್ ಉಂಟು. ಈಗ ಇದು ಗೊತ್ತಿರುವುದಿಲ್ಲ ತುಂಬಾ ಜನರಿಗೆ, 20 lakhs ತನಕ ನಮ್ಗೆ ಗ್ರಾಂಟ್ ಆಗಿ ಸಿಗ್ತದೆ. ಒಂದೇನಂದ್ರೆ 10 years ಕಿಂತ ಜಾಸ್ತಿ ಆಗಿರ್ಬಾರ್ದು ಕಂಪನಿ ಇನ್ಕಾರ್ಪೊರೇಷನ್ ಆಗಿ. ಅದ್ ಮತ್ತೆ ಇದು ಸ್ಕೀಮ್ಸ್ ಅಲ್ಲ, ಫಂಡಿಂಗ್ ಸ್ಕೀಮ್ಸ್ ಆದ್ರೆ 2 years ಆಗಿರ್ಬಾರ್ದು ಜಾಸ್ತಿ ಕಂಪನಿ ಇನ್ಕಾರ್ಪೊರೇಷನ್ ಆಗಿ. ಸೊ 20 lakhs ತನಕ ಗ್ರಾಂಟ್ ಸಿಗ್ತದೆ ನಮ್ಗೆ. ಅದಲ್ಲದೆ ಇವನ್ 50 lakhs ತನಕ ತುಂಬಾ ಕಡಿಮೆ ಇಂಟ್ರೆಸ್ಟ್ ಮೇಲೆ ನಮ್ಗೆ ಡೆಟ್ ಸಿಗ್ತದೆ. ಇದೆಲ್ಲ ಫೆಸಿಲಿಟೀಸ್ ಉಂಟು. ಇವನ್ ಎಲಿವೇಟ್ ಕರ್ನಾಟಕ ಅಂತ ನಮ್ಮ ಕರ್ನಾಟಕದ ಒಂದು ಸ್ಕೀಮ್ ಉಂಟು, ಅದರಲ್ಲಿ ನಮ್ಗೆ 50 lakhs ತನಕ ಗ್ರಾಂಟ್ ಸಿಗ್ತದೆ. ಸೊ ಇಷ್ಟೆಲ್ಲ ನಮ್ಗೆ ತುಂಬಾ ಸಪೋರ್ಟ್ ಉಂಟು ಸ್ಟಾರ್ಟ್ಅಪ್ಸ್ ಗೆ. ಸೊ ಎಲ್ಲರಿಗೆ ಇದರ ಬಗ್ಗೆ ಗೊತ್ತಿರದಿದ್ದ ಕಾರಣ ಯಾರು ಅದಕ್ಕೆ ಹೋಗುದಿಲ್ಲ. ಖಂಡಿತವಾಗಿ ಅದಕ್ಕೆ ನಾನು ನಿಮ್ಗೆ ಮೊದಲಾಗಿ ಕೇಳ್ತಿದ್ದೇನೆ. ಈಗ ಒಂದು ಸ್ಟಾರ್ಟ್ಅಪ್ ಕಂಪನಿ ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ ಅಂತ ಹೇಳಿ ಹಿಂದೆ ಕಾಲ ಹಾಕೋವ್ರೆ ಜಾಸ್ತಿ ಇರುವಂತದ್ದು. ಹಾಗಿರುವಾಗ ಒಂದು ನಾವು ಸ್ಟೆಪ್ ಅನ್ನ ಫಾರ್ವರ್ಡ್ ಹೋಗ್ಬೇಕು ಅಂತ ಹೇಳಿದ್ರೆ, ಸ್ಟೆಪ್ ಅನ್ನ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ, ಜನರಿಗೆ ಕೂಡ ಒಂದು ಹೆದರಿಕೆ ಇರ್ತದೆ. ನಿಮ್ಗೆ ನಿಮ್ಮ ತಂದೆಯ ಒಂದು ಮಾರ್ಗದರ್ಶನ, ಗುರುವಿನ ಒಂದು ಮಾರ್ಗದರ್ಶನ ಸಿಕ್ಕಿದ್ರಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಯ್ತು ಹೇಳಿದ್ರೆ, ಹಾಗೆ ಮತ್ತಷ್ಟು ಯುವ ಜನರು ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಹೊಸತೇನಾದ್ರೂ ಒಂದು ಸಾಧಿಸ್ಬೇಕು. ಐಡಿಯಾಸ್ ತುಂಬಾ ಜನರಲ್ಲಿ ತುಂಬಾ ರೀತಿಯಲ್ಲಿ ಇರ್ಬೋದು, ಬಟ್ ಅದನ್ನ ಯಾವ ರೀತಿಯಲ್ಲಿ ಅಪ್ರೋಚ್ ಆಗ್ಬೇಕು, ಹೇಗೆ ಮುಂದೆ ಹೋಗ್ಬೇಕು ಅಂತ ಹೇಳೋದು ಗೊತ್ತಿರೋದಿಲ್ಲ. ಮುಖ್ಯವಾಗಿ ಒಂದು ಫಿನಾನ್ಶಿಯಲ್ ಅಂತ ಹೇಳುವಂತದ್ದು ಮ್ಯಾಟರ್ ಬಂದೇ ಬರ್ತದೆ. ಅದನ್ನ ಹೇಗೆ ಮ್ಯಾನೇಜ್ ಮಾಡುದು, ಅದು ನನ್ನಿಂದ ಸಾಧ್ಯನಾ, ಅಥವಾ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರುವವರು ಅದು ಯಾವ ರೀತಿಯಲ್ಲಿ ಫಿನಾನ್ಸ್ ಅಲ್ಲಿ ನಾವು ಅದನ್ನ ಕರಗತ ಮಾಡ್ಕೊಳ್ಬಹುದು, ಅದನ್ನ ಎಲ್ಲಿಂದ ಸೋರ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳುದೇ ಒಂದು ಕನ್ಫ್ಯೂಷನ್ ಆಗಿರ್ತದೆ. ಸೊ ಅವರಿಗೆ ಯಾವ ರೀತಿಯ ಒಂದು ಐಡಿಯಾವನ್ನ ಕೊಡ್ಲಿಕ್ಕೆ ಬಯಸ್ತೀರಾ ನೀವು? ಅದೇ ನಾನೀಗ ಸ್ಕೀಮ್ಸ್ ಬಗ್ಗೆ ಎಲ್ಲ ಹೇಳಿದೆ ಅಲ್ಲ, ಅದೇ
ತುಂಬಾ ಜನರಿಗೆ ಗೊತ್ತಿರದಿದ್ದ ಕಾರಣ ಅವರೆಲ್ಲ ಹಿಂಜರಿದ್ದಾರೆ ಖಂಡಿತವಾಗಿ ಸೋ ಐ ಹೋಪ್ ನಾನು ಇದನ್ನ ಶೇರ್ ಮಾಡಿದ್ದು ಅಟ್ ಲೀಸ್ಟ್ ಸ್ವಲ್ಪ ಜನರಿಗೆ ಹೆಲ್ಪ್ ಆಗಿರಬೇಕು ಆಗಲಿ ಅಂತ ಯಾಕಂದ್ರೆ ನಮ್ಮ ಗವರ್ನಮೆಂಟ್ ನಮ್ಮ ಇಂಡಿಯಾವನ್ನು ಎಕನಾಮಿ ಅನ್ನು ಜಾಸ್ತಿ ಮಾಡಬೇಕಂತ ಸ್ಟಾರ್ಟ್ಅಪ್ಸ್ ಇನ್ನು ಸ್ಟಾರ್ಟ್ಅಪ್ಸ್ ಬಂದು ನಾವೇ ಜನರಿಗೆ ಜಾಬ್ ಅಪರ್ಚುನಿಟೀಸ್ ಕೊಡುವಂತದಾಗಲಿ ಅಂತ ಇಷ್ಟೆಲ್ಲ ಪ್ರಯಾಸ ಪಡ್ತಾ ಇದ್ದಾರೆ ಅದು ಜನರಿಗೆ ಇನ್ನು ಗೊತ್ತಿಲ್ಲದಿದ್ದ ಕಾರಣ ಎಲ್ಲ ಹಿಂಜರಿತಿದ್ದಾರೆ ಸೋ ಐ ವಿಶ್ ಇನ್ನು ಸ್ಟಾರ್ಟ್ಅಪ್ಸ್ ಮುಂದೆ ಬರಬೇಕು ಅಂತ ಓಕೆ ಸುಫಲಿತಾ ಅವರೇ ಇದರೊಟ್ಟಿಗೆ ಈಗ ನಿಮ್ಮ ಒಂದು ಕಲಾವಿದೆಯಾಗಿ ನೀವು ಮಾತಾಡಬೇಕಾದ್ರೆ ನೀವು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಿರಾ ಭರತನಾಟ್ಯಮಲ್ಲಿ ಸಾಧನೆಯನ್ನ ಮಾಡಿದಿರಾ ಹಾಗೆ ತಾಯಿಯ ಒಂದು ಪ್ರೇರಣೆ ಇದೆ ತಾಯಿಯ ಒಂದು ಒಂದು ಪೂರ್ಣವಾದ ಒಂದು ಅವರ ಒಂದು ಏನು ವಿದ್ಯೆ ಇದೆ ಅದನ್ನ ನಿಮಗೆ ಧಾರೆ ಎರೆದಿದ್ದಾರೆ ಅವರು ಚಿಕ್ಕ ವಯಸ್ಸಿನಿಂದಲೇ ಅಂತ ಹೇಳಿದ್ರಿ ಸೋ ಯಾವ ರೀತಿಯಲ್ಲಿ ನೀವು ಈ ಕಲಾವಿದೆಯಾಗಿ ಮೂಡಿ ಬಂದ್ರಿ ಅಂತ ಹೇಳಬಹುದಾ ನಾನು ಅದೇ ಫಸ್ಟ್ ನನ್ನ ಪರ್ಫಾರ್ಮೆನ್ಸ್ ಕೊಡುವಾಗ 1 year 5 months ನನಗೆ ಅದರ ಬಗ್ಗೆ ಏನೂ ನೆನಪಿಲ್ಲ ನನ್ನ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ ಮತ್ತೆ ಅದರ ನಂತರ ಇವನ್ ಇದು ತುಂಬಾ ಕೃಷ್ಣ ವಿಷ ಸ್ಪರ್ಧೆ ಇರಬಹುದು ಎಲ್ಲಾ ಕಡೆ ನನಗೆ ಪ್ರಥಮ ಬಹುಮಾನ ಸಿಗ್ತಾ ಇತ್ತು ನಾನು ಸಣ್ಣದಿರುವಾಗ ಹಾಗೆ ಇಲ್ಲಿಯವರೆಗೆ 2000+ ಪ್ರೋಗ್ರಾಮ್ಸ್ ಆಗಿದೆ ನಂದು ಭರತನಾಟ್ಯಮ್ ಅಲ್ಲಿ ಹೇಳಬೇಕಾದ್ರೆ ಮತ್ತೆ ಅದೇ ತಾಯಿಯ ನನ್ನ ಗುರು ವಿದುಷಿ ವೈದೇಹಿ ಸುಭಾಷಿತ್ ಮತ್ತೆ 2019 ಅಲ್ಲಿ ನಂದು ಸಹ ವಿದ್ವತ್ ಭರತನಾಟ್ಯಮ್ ಅಲ್ಲಿ ವಿದ್ವತ್ ಕಂಪ್ಲೀಟ್ ಆಗಿದೆ ಇನ್ನು ಸಂಗೀತದ ವಿಷಯ ಹೇಳಬೇಕಾದ್ರೆ ಸಣ್ಣದಿರುವಾಗದಿಂದ ನಾನು ಒಂದು ಐ ಥಿಂಕ್ 4th standard ಅಲ್ಲಿ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಗೆ ನನ್ನ ಗುರುಗಳಾದ ವಾರಿಜಾಕ್ಷಿ ಭಟ್ ಅವರಲ್ಲಿ ಸ್ವಲ್ಪ ಸಮಯ ಕಲಿತೆ ಅದಾದ ನಂತರ ನಮ್ಮ ಮನೆ ಶಿಫ್ಟ್ ಆಯಿತು ಆದ ಕಾರಣ ಇನ್ನೊಂದು ಗುರುವಾದ ವೀಣಾ ಅವರಲ್ಲಿ ಸ್ವಲ್ಪ ಟೈಮ್ ಕಲಿತು ನನ್ನ ಜೂನಿಯರ್ ಮುಗಿಸಿದೆ ಈಗ ಪ್ರೆಸೆಂಟ್ ನಾನು ಮಧುರ್ ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ಸೀನಿಯರ್ ಗೆ ಕಲಿತಾ ಇದ್ದೇನೆ ಮ್ಯೂಸಿಕ್ ಅಲ್ಲಿ ಡ್ರಮ್ಸ್ ವಿಷಯ ಹೇಳುವುದಾದ್ರೆ ಅದು ಕೂಡ ಸಣ್ಣದಿರುವಾಗ ಉದಯ್ ಸರ್ ಫಿರೋಜ್ ಸರ್ ಮತ್ತೆ ಟೋನಿ ಸರ್ ಹತ್ರ ಕಲಿತೆ ಮತ್ತೆ ಈಗ ರೀಸೆಂಟ್ ಆಗಿ ಸತೀಶ್ ಬನ್ನಂಜೆ ಅವರಲ್ಲಿ ಕಲಿತಾ ಇದ್ದೆ ಓಕೆ ಅಂದ್ರೆ ನಿಮಗೆ ಮ್ಯೂಸಿಕ್ ಮಾತ್ರ ಅಲ್ಲ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಅಲ್ಲಿ ಕೂಡ ಬಹಳಷ್ಟು ಆಸಕ್ತಿ ಇದೆ ಹಾಗೆ ಒಬ್ಬ ನೃತ್ಯ ಕಲಾವಿದೆಯಾಗಿ ಇಷ್ಟು ಒಂದು ಕ್ಷೇತ್ರಗಳಲ್ಲಿ ನೀವು ನಿಮ್ಮ ಸಾಧನೆಯನ್ನ ಮಾಡ್ತಾ ಇದ್ದೀರಾ ಮತ್ತಷ್ಟು ಪ್ರೋಗ್ರಾಮ್ ಗಳನ್ನು ಕೊಡುವಂತ ಈಗಾಗಲೇ ಹೇಳಿರೋ ಒಂದು 2000ಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ ಅನ್ನು ನಾನು ಕೊಟ್ಟಿದ್ದೇನೆ ಅಂತ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕಾಗ್ತದೆ ಅಂದ್ರೆ ಉಡುಪಿಯಲ್ಲೇ ಇಂತಹ ಒಂದು ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ದೀರಾ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ನೀವು ಪ್ರೋಗ್ರಾಮ್ ಮಾಡ್ತೀರಾ ಬೆಂಗಳೂರು ಇರಬಹುದು ಗೋವಾ ಅದಕ್ಕಿಂತ ಜಾಸ್ತಿ ಹೋಗಲಿಕ್ಕೆ ಕಾಲೇಜ್ ಇದು ಸ್ಕೂಲ್ ಇದು ಎಲ್ಲದೂ ಪ್ರಾಬ್ಲಮ್ ಸೊ ಹಾಗೆ ನಿಮ್ಮ ಒಂದು ನಿಮಗೆ ಎಲ್ಲಿ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲೆಲ್ಲ ಪ್ರೋಗ್ರಾಮ್ ಅನ್ನು ಕೊಟ್ಟು ಬಂದಿದ್ದೀರಾ ಸೊ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಯಾಕೆಂದ್ರೆ ನೀವು ಚಿಕ್ಕದಿಂದ ಈ ಒಂದು ಕ್ಷೇತ್ರದಲ್ಲಿ ಬೆಳೆದವರು ಈ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಬರಬೇಕಾದ್ರೆ ನಿಮಗೆ ಯಾವ ರೀತಿಯ ಒಂದು ಖುಷಿಯನ್ನ ನೀವು ಹೇಳಿಕ್ಕೆ ಇಷ್ಟಪಡ್ತೀರಾ ಖುಷಿ ಆಗ್ತದ ಅಥವಾ ಜನರೊಟ್ಟಿಗೆ ಒಂದು ಯಾಕೆಂದ್ರೆ ನಾವು ಒಂದು ಕಲಾವಿದೆಯಾಗಿ ಸ್ಟೇಜ್ ಹತ್ತಬೇಕಾದ್ರೆ ಜನರ ಒಂದು ವಿಶ್ವಾಸ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಅಲ್ಲಿಯ ಒಂದು ಜನರ ವಿಶ್ವಾಸ ಅವರು ವ್ಯಕ್ತಪಡಿಸುವ ರೀತಿ ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು ಯಾವುದೇ ಕಲಾವಿದೆಗೆ ಆಗಿರ್ಬೋದು ಜನರು ಅವರನ್ನು ಪ್ರೋತ್ಸಾಹಿಸಿದ್ರೆ ಅವರು ಮಾಡಿದ್ದ ಇಷ್ಟಪಟ್ಟರೆ ಅದರಷ್ಟು ಅವರಿಗೆ ಖುಷಿ ಕೊಡುವಂತದ್ದು ಬೇರೆ ಯಾವುದಿಲ್ಲ ಖಂಡಿತವಾಗಿ ಸೊ ಜನರನ್ನ ಮುಟ್ಟುವಾಗ ನಿಮಗೆ ಜನರ ಒಂದು ಮನಸ್ಸನ್ನ ಮುಟ್ಟುವಾಗ ನಿಮಗೆ ಬಹಳಷ್ಟು ಖುಷಿ ಆಗ್ತಾ ಇತ್ತು ಓಕೆ ಹಾಗೆ ಈ ಒಂದು ಜನರ ಮನ ಮುಟ್ಟುವ ಕೆಲಸವನ್ನ ಈಗ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಮಾಡ್ತಾ ಇದ್ದೀರಾ ನೀವು ಅಂದ್ರೆ ವಿದ್ಯಾಭ್ಯಾಸ ಮಾಡುವ ತನಕ ಈ ಒಂದು ಕಲಾವಿದೆಯಾಗಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಕೊಟ್ರಿ ತದನಂತರ ನೀವು ನಿಮಗೆ ಗೊತ್ತಿರುವ ಹಾಗೆ ಮಾರ್ಗದರ್ಶನವನ್ನ ಪಡೆದುಕೊಂಡು ಉದ್ಯಮಿಯಾಗಿ ಬೆಳಲಿಕ್ಕೆ ಮುಂದೆ ಬಂದ್ರಿ ಯಾಕಂದ್ರೆ ಎಲ್ರಿಗೂ ಕೂಡ ಒಂದು ಆಸೆ ಇರ್ತದೆ ವಿದ್ಯಾಭ್ಯಾಸ ಮುಗಿದ ಕೂಡಲೇ ಆ ಒಂದು ಕ್ಷೇತ್ರದಲ್ಲಿ ಮುಂದೆ ಹೋಗಬೇಕು ಅದಕ್ಕೋಸ್ಕರ ನಾವು ಒಂದು PUC ಆದ ಮೇಲೆ ನೆಕ್ಸ್ಟ್ ಏನು ಅಂತ ಹೇಳುದನ್ನ ಇಂಪಾರ್ಟೆನ್ಸ್ ಕೊಟ್ಟು ಕಲಿತೇವೆ ಹಾಗಿರುವಾಗ ನೀವು ಇಂಜಿನಿಯರಿಂಗ್ ಮಾಡಿದ್ರಿ ಅದರ ನಂತರ ಬಿಸ್ನೆಸ್ ಫೀಲ್ಡ್ ಗೆ ಬಂದ್ರಿ ಒಬ್ಬ ಇಂಜಿನಿಯರಿಂಗ್ ಆದ ವಿದ್ಯಾರ್ಥಿ ಬಿಸ್ನೆಸ್ ಗೆ ಬರುವಂತದ್ದು ಬಹಳಷ್ಟು ಅಪರೂಪ ಅಂತ ಹೇಳ್ಬೋದು ಯಾಕಂದ್ರೆ ಯೂಶುವಲಿ ಎಲ್ಲರೂ ಕೂಡ ಕಂಪನೀಸ್ ಅಲ್ಲಿ ಹೋಗ್ತಾರೆ ಬೇರೆಯವರ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಹಾಗೆ ವಿದೇಶಗಳಿಗೆ ಹೋಗುವ ಪ್ರಯತ್ನವನ್ನ ಮಾಡ್ತಾರೆ ಅಂತದ್ರಲ್ಲಿ ಭಾರತದಲ್ಲೇ ಅದು ಕರ್ನಾಟಕದಲ್ಲಿ ನಮ್ಮ ಊರಲ್ಲೇ ನಮ್ಮದೇ ಒಂದು ಹೊಸ ಒಂದು ವಿಷಯದೊಂದಿಗೆ ಬೆಳಿಬೇಕು ಅಂತ ಹೇಳುವ ಒಂದು ಆಸೆಯನ್ನ ಹೊಂದಲಿಕ್ಕೆ ನಿಮಗೆ ಮಾರ್ಗದರ್ಶನ ಸಿಕ್ಕಿದೇನೋ ನಿಜ ಬಟ್ ನಿಮ್ಮ ನಿಮ್ಮ ಸ್ವಂತ ಅನುಭವ ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಅದೇ ನನ್ನ ತಂದೆಯವರು ನಾನು ಹೇಳಿದಾಗೆ ಅವ್ರು ಹೇಳುದು ಜಾಬ್ ಮಾಡಿದ್ರೆ ನೀನ್ ನಿನ್ನಷ್ಟಕ್ಕೆ ಇರ್ತಿ ಅಂದ್ರೆ ನಿನ್ನದು ಲೈಫ್ ನೀನ್ ಅಷ್ಟಕ್ಕೆ ಇರ್ತಿ ಬಟ್ ಅದೇ ನೀನು ಸ್ವಂತ ಉದ್ಯೋಗ ಮಾಡಿದ್ರೆ ಇನ್ನಷ್ಟು ಜನರಿಗೆ ಕೆಲಸ ಕೊಡ್ಬೋದು ಸೊ ಅದು ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ ಇವನ್ ನೀನು ಅದರ ಫೀಲ್ಡ್ ಅಲ್ಲಿ ಹೆಸರು ಮಾಡ್ಲಿಕ್ಕೆ ಆಗ್ತದೆ ಸೊ ಅದೆಲ್ಲ ನನ್ಗೆ ಅದೆಲ್ಲದ ಕಾರಣ ನಾನು ಹೌದು ನಾನ್ ಸಹ ಬಿಸ್ನೆಸ್ ಗೆ ಬರ್ಬೇಕಂತ ನನ್ನಲ್ಲಿ ಇಂಟ್ರೆಸ್ಟ್ ಡೆವಲಪ್ ಆಯ್ತು ಸೊ ಈಗ ಅಂದ್ರೆ ನನ್ನ ಕಂಪನಿ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ ಇಲ್ಲಿ ಈಗ ನೀವು ಈಗ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರಿ ನಿಮ್ಮ ತಂದೆಯ ಸಪೋರ್ಟ್ ಸಿಕ್ಕಿತು ಅಂತ ಹೇಳಿದ್ರಿ ಹಾಗೆ ತಂದೆಗೂ ಒಂದು ಕನಸಿತ್ತು ಅಂತ ಹೇಳಿದ್ರೆ ನೀವು ಈ ತಂದೆಯ ಕನಸನ್ನ ನನಸು ಮಾಡ್ಲಿಕ್ಕೆ ಹೊರಟಿರುವ ಒಂದು ಮಗಳು ಅಂತ ಹೇಳಲಿಕ್ಕೆ ಹೆಮ್ಮೆ ಖಂಡಿತವಾಗಿ ಇರ್ತದೆ ಸೊ ಯಾವ ರೀತಿಯ ಒಂದು ಕಂಪನಿಯನ್ನ ಡೆವಲಪ್ ಮಾಡಿದ್ರಿ ಯಾವ ರೀತಿಯ ನಿಮ್ಮ ಕಂಪನಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ
ಸೊ ನಾನು ಈಗ ಪ್ರಸ್ತುತ ಧನ್ವನ್ ಇ ಕಾಮರ್ಸ್ ಅಂಡ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ನ ಡೈರೆಕ್ಟರ್ ಆಗಿದ್ದೇನೆ. ನಮ್ಮ ಕಂಪನಿಯಲ್ಲಿ ಎರಡು ಡೈರೆಕ್ಟರ್ಸ್ ಇದ್ದೇವೆ ಸದ್ಯಕ್ಕೆ, ನಾನು ಮತ್ತೆ ನನ್ನ ತಂದೆಯವರು. ಸೊ ಇದರ ಅಂಡರ್ ಓಲು ಫ್ರೆಶ್ ಎಂಬ ಬ್ರ್ಯಾಂಡ್ ಅನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಸೊ ಇದರಲ್ಲಿ ನಮ್ಮ ಮೇನ್ ಏಮ್ ಆಕ್ಚುಲಿ ಏನಂದ್ರೆ ಉಡುಪಿಯಲ್ಲಿ ತಯಾರಾಗುವಂತ ಲೋಕಲ್ ಪ್ರಾಡಕ್ಟ್ಸ್ ಅನ್ನು ಆಲ್ ಓವರ್ ಇಂಡಿಯಾ, ಇನ್ನು ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಅಲ್ಲಿ ಆಲ್ ಓವರ್ ದ ಗ್ಲೋಬ್ ಅದನ್ನು ತೋರಿಸಬೇಕಂತ ನಮ್ಮದೊಂದು ಆಶಯ. ಸೊ ಏನಂದ್ರೆ ಆಕ್ಚುಲಿ ಈಗ ಓಲು ಫ್ರೆಶ್ ಅಲ್ಲಿ ಅದು ಬಿಟ್ಟು ಫ್ರೂಟ್ಸ್, ವೆಜಿಟೇಬಲ್ಸ್, ಗಾರ್ಡನಿಂಗ್ ಐಟಮ್ಸ್, ಇನ್ನೂ ಹಲವು ತರಹದ ಎಲ್ಲ ಐಟಮ್ಸ್ ಕೂಡ ಇದೆ. ಸೊ ಈಗ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ನೆಕ್ಸ್ಟ್ ಈಗ ಓಲು ಗ್ಲೋಕಲ್ ಎಂಬ ಹೆಸರಲ್ಲಿ, ಗ್ಲೋಕಲ್ ಅಂದ್ರೆ ಪ್ರೆಸೆಂಟಿಂಗ್ ಲೋಕಲ್ ಟು ದ ಗ್ಲೋಬಲ್, ಆ ಅರ್ಥದಲ್ಲಿ ಒಂದು ಹೊಸ ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಅಲ್ಲಿ ಎಕ್ಸ್ಕ್ಲೂಸಿವ್ಲಿ ಲೋಕಲ್ ಪ್ರಾಡಕ್ಟ್ಸ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಅಂದ್ರೆ ಈಗ ಉಡುಪಿದು ಹೇಳುದಾದ್ರೆ ಉಡುಪಿದು ಮಟ್ಟುಗುಳ್ಳ ಇರ್ಬೋದು, ಉಡುಪಿ ಹ್ಯಾಂಡ್ಲೂಮ್ ಸಾರೀಸ್, ಉಡುಪಿ ಮಲ್ಲಿಗೆ, ಅದಲ್ಲದೆ ತುಂಬಾ ಹ್ಯಾಂಡಿಕ್ರಾಫ್ಟ್ಸ್, ಮತ್ತೆ ಉಡುಪಿ ಕ್ಯೂಸಿನ್ಸ್ ಹೇಳುದಾದ್ರೆ ಆಲ್ ಓವರ್ ದ ವರ್ಲ್ಡ್ ನಾವು ಅದರಲ್ಲಿ ತುಂಬಾ ಫೇಮಸ್. ಸೊ ಅದು ಜನರಿಗೆ ಬೇಕಂತ ಇದ್ರೆ ಸಹ, ಈಗ ಫಾರ್ ಎಕ್ಸಾಂಪಲ್ ಅಪ್ಪೆಮಿಡಿ ಉಪ್ಪಿನಕಾಯಿ, ಬ್ಯಾಂಗ್ಳೂರಲ್ಲಿ ಕುತ್ಕೊಂಡೋರಿಗೆ ಅಥವಾ ನಾರ್ತ್ ಇಂಡಿಯಾದಲ್ಲಿ ಇರುವವರಿಗೆ ಬೇಕಂತ ಅನಿಸ್ತದೆ, ಬಟ್ ಅವರಿಗೆ ಒರಿಜಿನಲ್ ಇಲ್ಲಿದ್ದು ಪ್ರಾಡಕ್ಟ್ ಸಿಗೋದು ಕಷ್ಟ. ಖಂಡಿತವಾಗಿ. ಸೊ ಆ ಇಂಟೆನ್ಷನ್ ಇಂದ ನಾವು ಅದನ್ನ ಇ ಕಾಮರ್ಸ್ ಆಗಿ ಕನ್ವರ್ಟ್ ಮಾಡಿದ್ದೇವೆ. ಸೊ ದಟ್ ಅವ್ರು ಅಲ್ಲಿ ಕುತ್ಕೊಂಡು ಆರ್ಡರ್ ಮಾಡಿದ್ರೆ ಸೀದಾ ಅವರ ಡೋರಿಗೆ ಡೆಲಿವರ್ ಆಗ್ತದಂತ. ಮತ್ತೆ ಈವನ್ ನಮ್ಮದು ಮೇಜರ್ ಈಗ ಟಾರ್ಗೆಟ್ ಕಸ್ಟಮರ್ಸ್ ಇರೋದು ಟೂರಿಸ್ಟ್ ನವರು. ಉಡುಪಿ ಇಸ್ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಪ್ಲೇಸಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲ ಆಲ್ ಕೈಂಡ್ಸ್ ಆಫ್ 5 ಟೂರಿಸಮ್ಸ್ ಉಂಟು. ಟೆಂಪಲ್ ಟೂರಿಸಮ್, ಬೀಚ್ ಟೂರಿಸಮ್, ಅಗ್ರಿ ಟೂರಿಸಮ್, ಮತ್ತೆ ಎಜುಕೇಶನ್ ಟೂರಿಸಮ್, ಅಗ್ರಿ ಟೂರಿಸಮ್, ಎಲ್ಲ ಕೈಂಡ್ ಆಫ್ ಟೂರಿಸಮ್ ಉಂಟು. ಮತ್ತೆ ಈವನ್ ಇದು ಕಾಂತಾರ ನಂತರ ಅಂತೂ ನಮ್ಮ ಕಲ್ಚರ್ ಬಗ್ಗೆ ತುಂಬಾ ಜನರಿಗೆ ಇಂಟ್ರೆಸ್ಟ್ ಬಂದು ತುಂಬಾ ಟೂರಿಸ್ಟ್ ನವರು ಬರ್ತಾ ಇದ್ದಾರೆ. ಸೊ ಅವರೆಲ್ಲ ಬಂದಾಗ ಅವರಿಗೆ ಕೇಳಿರ್ತಾರೆ ಉಡುಪಿಯಲ್ಲಿ ಇಂಥ ಇಂಥದ್ದೆಲ್ಲ ಫೇಮಸ್ ಪ್ರಾಡಕ್ಟ್ಸ್ ಉಂಟು, ಬಟ್ ಅವರಿಗೆ ಎಲ್ಲಿ ಸಿಕ್ ಇನ್ಫ್ಯಾಕ್ಟ್ ಟೂರಿಸ್ಟ್ ನವರಿಗಲ್ಲ, ಈಗ ಕೆಲವು ಪ್ರಾಡಕ್ಟ್ಸ್ ನಮ್ಗೆ ಗೊತ್ತಿರೋದಿಲ್ಲ ಎಲ್ಲಿ ಸಿಗ್ತದೆ. ಸೊ ಅದನ್ನ ಈಸಿ ಆಗಿ ಮಾಡ್ಲಿಕ್ಕೆ ಎಲ್ಲ ಟೈಪ್ ಇದು ಲೋಕಲ್ ಪ್ರಾಡಕ್ಟ್ಸ್ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುವಂತದ್ದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದಕ್ಕೆಲ್ಲ ನಮ್ಮ ಲೋಕಲ್ ಐಟ್ಸ್ ಎಲ್ಲರದ್ದು ಸಪೋರ್ಟ್ ಬೇಕು. ಹಾಗೆಂದ್ರೆ ನೀವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀರಾ? ಹೌದು ಮಾಡಿದ್ದೇವೆ, ಈಗಾಗಲೇ ಟ್ರಯಲ್ ರನ್ ಮಾಡ್ತಾ ಇದ್ದೇವೆ. ಓಕೆ. ರೀಸೆಂಟ್ ಆಗಿ ಸೂರತ್, ಆಂಧ್ರದಿಂದೆಲ್ಲ ಆರ್ಡರ್ಸ್ ಬರ್ತಾ ಉಂಟು. ಹೌದು, ಹಾಗಾದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ಜನರಿಗೆ ಮುಟ್ತಾ ಇದೆ, ಜನರಿಗೆ ರೀಚ್ ಆಗ್ತಾ ಇದ್ದೀರಾ ಅಂತ ಆಯ್ತು. ಸೊ ಹಾಗೆ ಈ ಒಂದು ಲೋಕಲ್ ಪ್ರಾಡಕ್ಟ್ಸ್ ಅನ್ನ ಈ ಒಂದು ಈ ರೀತಿಯ ಒಂದು ಯೋಜನೆಯನ್ನ ನೀವು ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಒಂದು ಐಡಿಯಾ ಬಂತು ನಿಮ್ಗೆ ಹೇಳ್ಬೋದು? ಯಾಕಂದ್ರೆ ಲೋಕಲ್ ಪ್ರಾಡಕ್ಟ್ಸ್ ಹೌದು ಎಲ್ಲಿಗೂ ಕೂಡ ಏನ್ ಹೇಳ್ತಾರೆ, ಮನೆಯಲ್ಲಿ ನೆಟ್ಟ ಒಂದು ಗಿಡ ಅಂತ ಹೇಳಿದ್ರೆ ಅದು ನಮ್ಗೆ ಸಾರ ಆಗಿರ್ತದೆ, ಅಷ್ಟೇನು ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡುದಿಲ್ಲ. ಬಟ್ ಅದನ್ನೇ ಬೇರೆಯವರು ತುಂಬಾ ದೊಡ್ಡ ರಿಕ್ವೈರ್ಮೆಂಟ್ ತರ ನೋಡ್ತಾ ಇರ್ತಾರೆ. ಅಂತದ್ರಲ್ಲಿ ಈ ಲೋಕಲ್ ಪ್ರಾಡಕ್ಟ್ಸ್ ಅನ್ನ ಇಲ್ಲಿಯವರು ಅಷ್ಟು ಇಷ್ಟಪಡದೇ ಇರ್ಬೋದು, ಬಟ್ ಬೇರೆ ಊರಿನವರು ಬಹಳಷ್ಟು ಆಸೆ ಪಟ್ಟು ಅದನ್ನ ತಗೊಳ್ಳುವವರು ಇರ್ತಾರೆ, ಮತ್ತೆ ಅದು ರಿಕ್ವೈರ್ಮೆಂಟ್ ಕೂಡ ಖಂಡಿತವಾಗಿ ಇರ್ತದೆ. ಸೊ ಈ ಒಂದು ಐಡಿಯಾ ಹೇಗೆ ಬಂತು, ಹೇಗೆ ಅದನ್ನ ಅಂದ್ರೆ ತಂದೆಯ ಸಪೋರ್ಟ್ ನ ಮುಖಾಂತರ ನೀವು ಮುಂದೆ ಬರ್ಸ್ಕೊಂಡು ಬಂದ್ರ, ಹೇಗೆ ಆಯ್ತು ಹೇಳಿ? ಹೌದು, ಆಕ್ಚುಲಿ ಅದು ನನ್ನ ತಂದೆಯವರದ್ದೇ ಐಡಿಯಾ. ಅವರದ್ದು ಓಲು ರೂಮ್ಸ್ ಅಂಡ್ ರೆಸಾರ್ಟ್ಸ್ ಅಂತ ಒಂದು ಕಂಪನಿ ಉಂಟು. ಸೊ ಅದು ಹೀಗೆ ಲಾಡ್ಜ್ ರೆಸಾರ್ಟ್ಸ್ ಒಟ್ಟಿಗೆಲ್ಲ ಟೈ ಅಪ್ ಇರುವ ಕಾರಣ ಅಲ್ಲಿ ಬಂದ ಕಸ್ಟಮರ್ಸ್ ಇದು ಅವರದ್ದು ನೀಡ್ಸ್ ಎಲ್ಲ ನಮ್ಗೆ ಗೊತ್ತಾಗ್ತಿತ್ತು. ಅವ್ರು ಹೇಳ್ತಿದ್ರು ಇಂಥದೆಲ್ಲ ಇಲ್ಲಿ ಸಿಗ್ತದ, ಎಲ್ಲಿ ಸಿಗ್ತದೆ, ಅವ್ರು ಕೇಳ್ತಾ ಇದ್ರು ಅದನ್ನೆಲ್ಲ. ಸೊ ನಾವಾಗ ಎಣಿಸಿತು, ಸೊ ಅವರ ಮನೆ ಬಾಗಿಲಿಗೆ ಹೋಗಿ ರೀಚ್ ಆಗುವಂತ ಇದು ಇದ್ರೆ ಅವರಿಗೆ ತುಂಬಾ ಈಸಿ ಆಗ್ತದಲ್ಲ ಅಂತ ಇದನ್ನ ಇಟ್ಟುಕೊಂಡು ನಾವು ಮಾಡಿದ್ದೇವೆ. ಬಟ್ ಈಗ ಉಡುಪಿ ಮಾತ್ರ ಅಲ್ಲ, ಈಗ ನಾವು ಸ್ಟಾರ್ಟ್ ಮಾಡಿದ್ದು ಉಡುಪಿಯಲ್ಲಿ, ನೆಕ್ಸ್ಟ್ ಮುಂದೆ ಈಗ ಬೇರೆ ಬೇರೆ ಕಡೆದು ಲೋಕಲ್ ಪ್ರಾಡಕ್ಟ್ಸ್ ಅನ್ನು ಅಲ್ಲಿ ಎಲ್ಲಾ ಕಡೆ ಹೋಗುವಂತ ಮಾಡ್ಬೇಕಂತ ನಮ್ಮದು. ಹೌದು, ಅಂದ್ರೆ ಈಗ ಉಡುಪಿಯ ಪ್ರಾಡಕ್ಟ್ಸ್ ಅನ್ನ ಇಟ್ಕೊಂಡು ಪ್ರಾರಂಭಿಸಿದ ಒಂದು ಉದ್ಯಮ ಇದು. ಈಗ ನೀವು ಬೇರೆ ಬೇರೆ ಊರಿನಲ್ಲಿ ಯಾವ ಯಾವ ಊರಿನಲ್ಲಿ ಯಾವ ಯಾವ ರೀತಿಯ ಉತ್ಪನ್ನಗಳು ಅಲ್ಲಿನ ಒಂದು ಲೋಕಲ್ ಒಂದು ಫೇಮಸ್ ಆಗಿರುವ ಉತ್ಪನ್ನಗಳನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ಸೊ ಈಗಾಗಲೇ ಆರ್ಡರ್ಸ್ ಗಳನ್ನ ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಹೇಗೆ ಎಣಿಸ್ತಾ ಇದೆ ನಿಮ್ಗೆ ಅಂದ್ರೆ ಯಾವ ರೀತಿಯಲ್ಲಿ ರೀಚ್ ಆಗ್ತಿದ್ದೇವೆ ನಾವು ಜನರಿಗೆ ಅಂತ? ಯಾಕಂದ್ರೆ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ನೀವು ರೀಚ್ ಆಗ್ತಾ ಇದ್ದೀರಾ. ಸೊ ಹೊಸ ಒಂದು ಯೋಜನೆ, ಹೊಸ ಒಂದು ಸಾಕಾರ, ಒಂದು ಉದ್ಯಮಕ್ಕೆ ಒಂದು ಸಾಕಾರವನ್ನ ನೀಡ್ತಾ ಇದೆ. ಹಾಗಿರುವಾಗ ನಿಮ್ಗೆ ಹೇಗೆ ಖುಷಿ ಎನಿಸ್ತಾ ಇದೆ ನೀವು ಪ್ರಾರಂಭಿಸಿದ ಈಗ ಒಂದು ಈ ಒಂದು ಉದ್ಯಮ? ನನ್ಗೆ ಅದು ತುಂಬಾ ಖುಷಿ ಕೊಡ್ತಾ ಉಂಟು. ಹೇಳುವಂತದಲ್ಲ, ಈಗ ನಾನು ಪ್ರತಿ ಒಂದು ಆರ್ಡರ್ ಬಂದಾಗ್ಲೂ ಎಷ್ಟು ಖುಷಿ ಪಡ್ತೇನೆ ಅಂದ್ರೆ, ನನ್ನ ಅಪ್ಪ ಹೇಳ್ತಾರೆ ಏನ್ ಸಣ್ಣ ಮಕ್ಕಳಿಗೆ ಖುಷಿ ಪಡ್ತೀವಿ ಒಂದು ಆರ್ಡರ್ ಬಂದ್ರೆ ಸಹ. ನನ್ಗೆ ಪ್ರತಿ ಒಂದು ಆರ್ಡರ್ ಸಹ ನಂಗೆ ತುಂಬಾ ಖುಷಿ ಕೊಡ್ತದೆ. ನಾನು ಥಿಂಕ್ ಮಾಡ್ತೇನೆ, ಓ ಗಾಡ್ ನಾವ್ ಇಲ್ಲಿ ಎಲ್ಲ ರೀಚ್ ಆಗ್ತಿದ್ದೇವಲ್ಲ, ಅದೇ ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಉಂಟು. ಸೊ ಐ ಆಮ್ ರಿಯಲಿ ಹ್ಯಾಪಿ. ಪ್ರತಿ ಒಂದು ಆರ್ಡರ್ ಆಲ್ಸೋ ಮ್ಯಾಟರ್ಸ್ ನನಗೆ. ಖಂಡಿತವಾಗಿ, ಯಾಕಂದ್ರೆ ನಾವು ಪ್ರಾರಂಭಿಸಿದ ಒಂದು ಕನಸು ಅದು, ಆ ಕನಸನ್ನ ನೀವು ಮುಂದೆ ವರೆಸ್ಕೊಂಡು ಹೋಗಿ ಇನ್ನಷ್ಟು ಸಾಧನೆಯನ್ನ ಮಾಡ್ಬೇಕು ಅಂತ ಇದ್ದೀರಾ. ಅದರಲ್ಲೂ ಕೂಡ ಮುಖ್ಯವಾಗಿ
ಹೇಳಬೇಕು ಅಂತ ಹೇಳುವ ಒಂದು ವಿಚಾರ ಅಂತ ಹೇಳಿದ್ರೆ ಒಬ್ಬ ಮಹಿಳಾ ಉದ್ಯಮಿಯಾಗಿ ನಿಮಗೆ ತಂದೆ ತಾಯಿಯ ಒಂದು ಮಾರ್ಗದರ್ಶನ ಇರಬಹುದು ಅಥವಾ ಗುರುವಿನ ಒಂದು ಮಾರ್ಗದರ್ಶನ ಇರಬಹುದು ಆದರೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿದ್ರೆ ತಮ್ಮಲ್ಲಿರುವ ಒಂದು ಆತ್ಮವಿಶ್ವಾಸ ಧೈರ್ಯ ಮುಖ್ಯವಾಗಿ ಬೇಕಾಗುತ್ತದೆ ಸೋ ಇದು ನಿಮಗೆ ಯಾವ ರೀತಿಯ ಒಂದು ಉತ್ತೇಜನವನ್ನ ಕೊಡ್ತು ನಿಮ್ಮನ್ನ ನೀವು ನಂಬಿಕೊಂಡು ಒಂದು ಉದ್ಯಮವನ್ನ ಪ್ರಾರಂಭಿಸಿದಿರಾ ಇದು ಯಾವ ರೀತಿಯಲ್ಲಿ ನಿಮಗೆ ಉದ್ಯಮವನ್ನ ಪ್ರಾರಂಭಿಸಿ ಇದರಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯವಾಯಿತು ಅಂತ ನಮ್ಮ ಚಾನೆಲ್ನ ವೀಕ್ಷಕರಿಗೆ ಹೇಳಬಹುದಾ ವುಮನ್ ಆಂಟ್ರಪ್ರಿನರ್ಸ್ ಹೇಳಿದ್ರೆ ಫಸ್ಟ್ ಯಾವುದೇ ಇದಕ್ಕೆ ಫ್ಯಾಮಿಲಿ ಸಪೋರ್ಟ್ ಇರಬೇಕು ಸೊ ಅದು ಅಂತೂ ನನ್ನ ಕೇಸಲ್ಲಿ ತುಂಬಾ ಒಳ್ಳೆ ಫ್ಯಾಮಿಲಿ ಸಪೋರ್ಟ್ ನನಗೆ ಸಿಕ್ಕಿದೆ ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಲ್ಲ ಮತ್ತೆ ಇವನ್ ಆಕ್ಚುಲಿ ಗೊತ್ತಿರೋದಿಲ್ಲ ಜನರಿಗೆ ಗವರ್ನಮೆಂಟ್ ಎಲ್ಲ ವುಮನ್ ಆಂಟ್ರಪ್ರಿನರ್ಸ್ ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಈಗ ಎಲ್ಲ ಸ್ಕೀಮ್ ಅಲ್ಲಿ ವುಮನ್ ಆಂಟ್ರಪ್ರಿನರ್ಸ್ ಅಂದ್ರೆ ಅವರಿಗೆ ಸೆಪರೇಟ್ ಎಂತ ಕನ್ಸೆಷನ್ಸ್ ಇರಬಹುದು ತುಂಬಾ ಎಲ್ಲ ಫೆಸಿಲಿಟೀಸ್ ಇರ್ತದೆ ಸೊ ಅದೇ ಫ್ಯಾಮಿಲಿ ಸಪೋರ್ಟ್ ಇಂದ ನಾವು ಮುಂದೆ ಬಂದ್ರೆ ನಾವು ಸತ್ಯ ಏನೂ ಮಾಡಬಹುದು ಮತ್ತೆ ಇವನ್ ನಮ್ಮ ನೆರೆಹೊರೆಯವರದ್ದು ಎಲ್ಲ ಸಪೋರ್ಟ್ ಸಿಕ್ಕಿದ್ರೆ ನಮ್ಮ ಲೋಕಲ್ ಆಯ್ತು ಸಪೋರ್ಟ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಏನೂ ಮಾಡಬಹುದು ಹಾಗೆ ಅಂದ್ರೆ ಸಮಾಜದ ಒಂದು ಸಹಕಾರ ನಿಮ್ಮ ಒಂದು ಉದ್ಯಮಕ್ಕೆ ಬಹಳಷ್ಟು ಮುಖ್ಯ ಅಂತ ಹೇಳ್ತಿದ್ರ ಹಾಗೆ ಸಮಾಜದ ಸಹಕಾರವನ್ನ ಕೂಡ ಬಯಸ್ತಾ ಇದ್ದೀರಾ ನೀವು ಯಾಕೆಂದ್ರೆ ಲೋಕಲ್ ಉತ್ಪನ್ನಗಳನ್ನ ನೀವು ಏನು ಜನರಿಗೆ ಇಡೀ ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅದನ್ನ ಎಲ್ಲರೂ ಅದನ್ನ ಮೆಚ್ಚಬೇಕು ಹಾಗೆ ಅದನ್ನ ನಿಮ್ಮ ಹತ್ರದಿಂದ ಪರ್ಚೇಸ್ ಮಾಡಬೇಕು ಅಂತ ಹೇಳುವ ಒಂದು ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ಕೂಡ ನಿಮ್ಮ ಒಂದು ಕಲಾವಿದೆಯಾಗಿ ಕೂಡ ನಿಮ್ಮ ಒಂದು ಕ್ಷೇತ್ರಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಈಗ ಕೂಡ ಸಿಗ್ತಿದೆಯಾ ಹೌದು ಯಾವ ರೀತಿಯಲ್ಲಿ ನಿಮಗೆ ಒಂದು ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ ಸಹಕಾರಿ ಆಗ್ತದೆ ಅಂತ ಹೇಳ್ಬೋದಾ ಟೈಮ್ ಮ್ಯಾನೇಜ್ಮೆಂಟ್ ಹೇಳೋದಾದ್ರೆ ಇದು ಪ್ರೊಫೆಷನ್ ನಮ್ಮದು ಯಾವುದು ನಮ್ಮ ಕಂಪನಿ ನಮ್ಮ ಪ್ರೊಫೆಷನ್ ಬಟ್ ನಮ್ಮ ಕಲಾವಿದೆಯಾಗಿ ನಾನು ಮಾಡುವಂತ ಕೆಲಸ ಇಟ್ ಇಸ್ ರಿಲ್ಯಾಕ್ಸೇಷನ್ ಹೇಳ್ಬೋದು ಮಧ್ಯದಲ್ಲಿ ಅದೊಂದು ರಿಲ್ಯಾಕ್ಸೇಷನ್ ತರ ಓಕೆ ಅಂದ್ರೆ ಹವ್ಯಾಸ ಇದ್ದಲ್ಲಿ ನಮಗೆ ಯಾವ ರೀತಿಯ ಸ್ಟ್ರೆಸ್ ಇದ್ರೂ ಕೂಡ ಅದನ್ನು ದೂರ ಮಾಡ್ಲಿಕ್ಕೆ ಸಹಕಾರಿಯಾಗ್ತದೆ ಹಾಗೆ ನೀವು ಕಲಾವಿದೆಯಾಗಿ ಕೂಡ ಮುಂದೆ ಹೋಗ್ತಾ ಇದ್ದೀರ ಅದರೊಟ್ಟಿಗೆ ನಿಮ್ಮ ಒಂದು ಉದ್ಯಮವನ್ನ ಕೂಡ ಮುಂದುವರಿಸಿಕೊಂಡು ಹೋಗುವ ಒಂದು ಆಸೆಯನ್ನ ಮಾಡ್ತಾ ಇದ್ದೀರ ಹಾಗೆ ನೀವು ಇವಾಗಲೇ ನಿಮ್ಮ ಗವರ್ಮೆಂಟ್ ನೀವು ಯಾವ ರೀತಿಯಲ್ಲಿ ಗವರ್ಮೆಂಟ್ ಸ್ಕೀಮ್ ಅಂದ ಪ್ರಯೋಜನವನ್ನ ಪಡ್ಕೊಂಡ್ರಿ ಅಂತ ಹೇಳಿದ್ರೆ ಈಗ ಮುಂದೆ ನಮ್ಮ ವೀಕ್ಷಕರಲ್ಲಿ ಕೆಲವರು ಒಂದು ಸ್ಟಾರ್ಟ್ ಅಪ್ ಬಿಸ್ನೆಸ್ ಮಾಡ್ಲಿಕ್ಕೆ ಬಹಳಷ್ಟು ಉತ್ಸುಕರಿರ್ಬೋದು ಅವರಿಗೆ ಇಲ್ಲಿಯ ಒಂದು ಮಾಹಿತಿಯನ್ನ ಯಾವ್ದಾದ್ರು ಮಾಹಿತಿ ಇದ್ರೆ ನೀಡಬಹುದಾ ಯಾವ ರೀತಿಯಲ್ಲಿ ಸ್ಟಾರ್ಟ್ ಅಪ್ ಮಾಡಬಹುದು ಅಥವಾ ಕಂಪನಿ ಇನ್ಕಾರ್ಪೊರೇಷನ್ ಮಾಡ್ಬೇಕಾದ್ರೆ ಯಾವ ರೀತಿಯ ಒಂದು ಲೀಗಲ್ ಇಶ್ಯೂಸ್ ಇರ್ಬೋದು ಅಥವಾ ಯಾವ ರೀತಿಯ ಚಾಲೆಂಜಸ್ ಇರ್ಬೋದು ಇದನ್ನ ಯಾವ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ಬೇಕು ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬಹುದು ಅಂತ ಹೇಳುವ ಯಾವ್ದಾದ್ರು ಒಂದು ಟಿಪ್ಸ್ ಅನ್ನ ಕೊಡಿ ಸೊ ಫಸ್ಟ್ ನಾನು ಹೇಳಿದೆ ಸ್ಟಾರ್ಟ್ ಅಪ್ ಇಂಡಿಯಾಕ್ಕೆ ರಿಜಿಸ್ಟರ್ ಮಾಡೋದು ತುಂಬಾ ಅನುಕೂಲ ಯಾಕಂದ್ರೆ ನಾನು ಅದು ಸ್ಕೀಮ್ಸ್ ಹೇಳಿದ್ದೆ ಆಲ್ರೆಡಿ 20 ಲ್ಯಾಕ್ಸ್ ತನಕ ಗ್ರಾಂಟ್ ಸಿಗ್ತದೆ 50 ಲ್ಯಾಕ್ಸ್ ತನಕ ತುಂಬಾ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಡೆಟ್ ಸಿಗ್ತದೆ ಅಂತ ಸೊ ಫಸ್ಟ್ ಗೆ ನಾವು ಅದಕ್ಕೆ ಬೇಕಾದ್ರೆ ನಾವು ಇನ್ಕಾರ್ಪೊರೇಟ್ ಆಗ್ಬೇಕು ನಮ್ಮ ಕಂಪನಿ ಇದು ಪ್ರೈವೇಟ್ ಲಿಮಿಟೆಡ್ ಆರ್ LLP ಸೊ ನಮ್ದು ಪ್ರೈವೇಟ್ ಲಿಮಿಟೆಡ್ ಆದ್ರಿಂದ ಅದರ ಬಗ್ಗೆ ಸ್ವಲ್ಪ ನಾನು ಹೇಳ್ತೇನೆ ಫಸ್ಟ್ ಗೆ ಡೈರೆಕ್ಟರ್ಸ್ ನಮ್ಮ ಕಂಪನಿಯಲ್ಲಿ ಡೈರೆಕ್ಟರ್ಸ್ ಇರಬೇಕು ಸೊ ಅದಕ್ಕೆ ಪ್ರತಿಯೊಂದು ಡೈರೆಕ್ಟರ್ ಹತ್ರ ಡಿಜಿಟಲ್ ಸಿಗ್ನೇಚರ್ ಮತ್ತೆ ಡೆನ್ ನಂಬರ್ ಫಸ್ಟ್ ಗೆ ಇರಬೇಕು ಮತ್ತೆ ನಮ್ಮ CS ಅಥವಾ CS ಅನ್ನು ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಮಾಡಿ ಕೊಡ್ತಾರೆ ಈಗ ಅಂತೂ ತುಂಬಾ ಸುಲಭ ಎಲ್ಲ ಆನ್ಲೈನ್ ಮನೆಯಲ್ಲಿ ಕುತ್ಕೊಂಡೆ ಎಲ್ಲ ಕೆಲಸ ಆಗ್ತದೆ ಸೊ ಅದು ಅಷ್ಟೇನು ಟೀಡಿಯಸ್ ಆಗಿರೋದಿಲ್ಲ ಸೊ CS ಅವರು ಮಾಡಿ ಕೊಡ್ತಾರೆ ಈವನ್ ನಮ್ಮ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಜಾಯಿನ್ ಆಗಿ ನಿಮ್ಮ ಐಡಿಯಾಸ್ ಹೇಳಿ ಅಲ್ಲಿ ಜಾಯಿನ್ ಮಾಡಿದ ನಂತರ ಅಂತೂ ನಿಮ್ಗೆ ಅದು ಇನ್ಕಾರ್ಪೊರೇಷನ್ ಇದು ಕಾಸ್ಟ್ ಸಹ ಕಡಿಮೆ ಆಗ್ತದೆ ಅವರಲ್ಲಿ ಅವರದ್ದು ಇದು ಇನ್ಕ್ಯುಬೇಷನ್ ಸೆಂಟರ್ ಇದೆ CS ನವರೆಲ್ಲ ಇರ್ತಾರೆ ಸೊ ಅದು ಕಾಸ್ಟ್ ಇನ್ನು ಕಡಿಮೆ ಆಗ್ತದೆ ಸೊ ಒಮ್ಮೆ ಅದಾದ ನಂತರ ನೀವು ಸ್ಟಾರ್ಟ್ ಅಪ್ ಇಂಡಿಯಾ ರಿಜಿಸ್ಟರ್ ಆಗ್ಬಹುದು ರಿಜಿಸ್ಟರ್ ಆದ ನಂತರ ಅದೇ 2 ಇಯರ್ಸ್ ಗಿಂತ ಕಡಿಮೆ ಇದ್ರೆ ಮಾತ್ರ ನಿಮ್ಗೆ ಆ 20 ಲ್ಯಾಕ್ಸ್ ಮತ್ತೆ 50 ಲ್ಯಾಕ್ಸ್ ಇದು ನಾನು ಹೇಳಿದ್ದು ಬೆನಿಫಿಟ್ ಸಿಗ್ತದೆ ಇದಲ್ಲದೆ ಈಗ ನಾವು ರೀಸೆಂಟ್ ಆಗಿ ಎಲಿವೇಟ್ ಕರ್ನಾಟಕ ಸ್ಕೀಮಿಗೆ ಸಹ ಅಪ್ಲೈ ಮಾಡಿದ್ದೇವೆ ಅದು 50 ಲ್ಯಾಕ್ಸ್ ತನಕ ಅವರು ಗ್ರಾಂಟ್ ಆಗಿ ಕೊಡ್ತಾ ಇದ್ದಾರೆ ಇದಲ್ಲದೆ ಬೇರೆ ಬೇರೆ ಸ್ಟಾರ್ಟ್ ಅಪ್ ಕಾಂಪಿಟೇಷನ್ಸ್ ಎಲ್ಲ ಆಗ್ತಿರ್ತದೆ ಅದರಲ್ಲೂ ತುಂಬಾ ಗ್ರಾಂಟ್ಸ್ ಎಲ್ಲ ಬರ್ತಾ ಇರ್ತದೆ ಸೊ ಹಾಗೆ ಯುವ ಜನರಿಗೆ ಬಹಳಷ್ಟು ಸಹಕಾರಿಯಾಗ್ತದೆ ಅಂದ್ರೆ ಮುಖ್ಯವಾಗಿ ಬೇಕಿರುವಂತದ್ದು ಒಳ್ಳೆಯ ಯೋಜನೆ ಹಾಗೆ ಅದನ್ನ ಜನರಿಗೆ ರೀಚ್ ಮಾಡುವಂತಹ ಒಂದು ನಿಮ್ಮ ಒಂದು ಇನೋವೇಷನ್ ಐಡಿಯಾ ಇನೋವೇಟಿವ್ ಐಡಿಯಾ ಕ್ರಿಯೇಟಿವ್ ಐಡಿಯಾ ಏನಿದೆ ಅದು ಬೇಕು ಹಾಗೆ ಒಂದು ಧೈರ್ಯ ಮತ್ತೆ ಆತ್ಮವಿಶ್ವಾಸ ಇದರೊಟ್ಟಿಗೆ ಮುನ್ನಡೆದ್ರೆ ಖಂಡಿತವಾಗಿ ನಿಮಗೆ ಗವರ್ಮೆಂಟ್ ಇಂದ ಕೂಡ ಸಪೋರ್ಟ್ ಸಿಗ್ತದೆ ಜನರ ಒಂದು ಸಪೋರ್ಟ್ ಸಿಗ್ತದೆ ಹಾಗೆ ನಿಮ್ಮ ಒಂದು ಧೈರ್ಯ ಆತ್ಮವಿಶ್ವಾಸ ಕೂಡ ಇದಕ್ಕೆ ಬಹಳಷ್ಟು ಸ್ಫೂರ್ತಿ ಆಗ್ತದೆ ಅಂತ ಹೇಳ್ತೀರಾ ಹಾಗೆ ಈ ಒಂದು ಸ್ಟಾರ್ಟ್ ಅಪ್ ಮಾಡ್ಲಿಕ್ಕೆ ನೀವು ಇವಾಗಲೇ ನಾನು ಕೇಳಿದೆ ನಿಮಗೆ ಮಹಿಳಾ ಉದ್ಯಮಿಯಾಗಿ ಖಂಡಿತವಾಗಿ ನಿಮಗೆ ಮನೆಯವರ ಸಪೋರ್ಟ್ ಬೇಕು ಆದ್ರೆ ಮಹಿಳಾ ಉದ್ಯಮಿಯಾಗಿ ಅವೆಲ್ಲ ರೀತಿಯ ಚಾಲೆಂಜಸ್ ಅನ್ನ ಅನುಭವಿಸಬೇಕಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ
ಟು ಬಿ ಫ್ರಾಂಕ್ ನನಗೆ ಯಾವ ಚಾಲೆಂಜಸ್ ಬರಲಿಲ್ಲ ಇಷ್ಟು ತನಕ ಏನು ಚಾಲೆಂಜಸ್ ಬರಲಿಲ್ಲ ನನಗೆ ಎಲ್ಲರೂ ತುಂಬಾ ಇನ್ಫ್ಯಾಕ್ಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಯಂಗ್ ಹುಡುಗಿಯಾಗಿ ಆಂಟ್ರಪ್ರಿನಿಯರ್ ಆಗಬೇಕಂತ ಹೊರಟಿದ್ದಕ್ಕೆ ತುಂಬಾ ಕಡೆಯಿಂದ ನನಗೆ ಸಪೋರ್ಟ್ ಬರ್ತಾ ಉಂಟು ಬಿಟ್ರೆ ನನಗೆ ಏನು ರಗಳೆ ಆಗ್ತಾ ಇಲ್ಲ ಓಕೆ ಖಂಡಿತವಾಗಿ ಅಂದ್ರೆ ಒಬ್ಬರು ಬೆಳಿತಾ ಇದ್ದಾರೆ ಸಮಾಜದಲ್ಲಿ ಅಂತ ಹೇಳಿದ್ರೆ ಅದು ಒಂದು ಒಳ್ಳೆಯ ಯೋಜನೆಯೊಂದಿಗೆ ಸಮಾಜಕ್ಕೆ ಮತ್ತಷ್ಟು ಸರ್ವಿಸ್ ಅನ್ನು ಕೊಡಬೇಕು ಅಂತ ಹೇಳುವ ಒಂದು ಮನೋಭಾವದೊಂದಿಗೆ ನೀವು ಬೆಳಿತಾ ಇದ್ದೀರಾ ಸೋ ನಿಮ್ಮ ಕಂಪನಿಯನ್ನ ನೀವು ಬೆಳೆಸ್ತಾ ಇದ್ದೀರಾ ಕೂಡ ಕಂಪನಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈಗ ನೀವು ಹೇಳಿದ್ರೆ ನಾನು ಮತ್ತೆ ನೀವು ಮತ್ತೆ ನಿಮ್ಮ ತಂದೆಯವರು ಡೈರೆಕ್ಟರ್ ಆಗಿದ್ದೀರಾ ಅಂತ ಸೋ ಬೇರೆಯವರು ಯಾರಾದರೂ ಇದ್ದಾರಾ ಈಗ ನಿಮಗೆ ಸಪೋರ್ಟಿವ್ ಆಗಿ ನಿಮ್ಮ ಒಂದು ಟೀಮ್ ಅಲ್ಲಿ ಇದು ಟೀಮ್ ವರ್ಕ್ ಆಗಿದೆಯಾ ಅಥವಾ ಬರೀ ನೀವು ಮಾತ್ರ ಮನೆಯವರು ಮಾತ್ರ ನಡೆಸ್ತಾ ಇರುವಂತಹ ಒಂದು ಕಂಪನಿ ಅಂದ್ರೆ ಈಗ ಇರುವುದು ನಾನು ಮತ್ತೆ ನನ್ನ ತಂದೆ ಡೈರೆಕ್ಟರ್ ಆಗಿ ಸ್ಟಾಫ್ ನವರು ಬೇರೆ ಇದ್ದಾರೆ ಅದಲ್ಲದೆ ಈಗ ನಾವು ಇನ್ವೆಸ್ಟರ್ಸ್ ನಮಗೆ ಬರ್ತಾ ಇದ್ದಾರೆ ಅಂದ್ರೆ ಜಸ್ಟ್ ಮಾತುಕತೆ ಆಗ್ತಾ ಉಂಟು ಸೋ ಅದೆಲ್ಲ ಹಾಗೆ ನಡೀತಾ ಉಂಟು ಅಂದ್ರೆ ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕು ಅಂತ ಹೇಳಿದ್ರೆ ಟೀಮ್ ವರ್ಕ್ ಇದ್ದಷ್ಟು ಬಹಳಷ್ಟು ಮುಂದೆ ಹೋಗ್ಲಿಕ್ಕೆ ತುಂಬಾ ಸಹಕಾರಿ ಆಗ್ತದೆ ಅಂತ ಸೋ ಹಾಗಿರುವಾಗ ನಿಮ್ಮ ಒಂದು ಟೀಮ್ ವರ್ಕ್ ನ ಬಗ್ಗೆ ನಮ್ಮ ಜನರಿಗೆ ಏನು ಹೇಳ್ತೀರಾ ಟೀಮ್ ವರ್ಕ್ ಬಗ್ಗೆ ಹೇಳುದಾದ್ರೆ ನಾವು ನಾನ್ ಮತ್ತೆ ನನ್ನ ತಂದೆ ಅವರಿರೋದ್ರಿಂದ ಹೊಂದಾಣಿಕೆ ಒಳ್ಳೇದೇ ಇರ್ತದೆ ಸೋ ಅಂತ ಕ್ಲಾಶಸ್ ಆಗುದು ಕಡಿಮೆ ತುಂಬಾ ಅದರಿಂದ ತುಂಬಾ ಹೆಲ್ಪ್ ಆಗ್ತಾ ಉಂಟು ಸೊ ನಾವು ಏನಿದ್ರು ಒಟ್ಟಿಗೆ ಡಿಸೈಡ್ ಮಾಡಿ ಮುಂದೆ ನಡೀತಾ ಇದ್ದೇವೆ ಹಾಗೆ ಸ್ಟಾಫ್ ಮೆಂಬರ್ಸ್ ಹೇಗಿದ್ದಾರೆ ನಿಮ್ಮ ಒಟ್ಟಿಗೆ ಸ್ಟಾಫ್ ಮೆಂಬರ್ಸ್ ತುಂಬಾ ಕೋಆಪರೇಟಿವ್ ಆಗಿದ್ದಾರೆ ಸೊ ನಾವು ಹೇಳಿದ್ದೆಲ್ಲ ಮಾಡ್ತಾರೆ ಇವನ್ ನಮ್ಗೆ ಸ್ಟಾಫ್ ಅಂದ್ರೆ ಯಾವುದೇ ಉದ್ಯಮಕ್ಕೆ ಸ್ಟಾಫ್ ಅಂದ್ರೆ ಅವರು ಸ್ಯಾಲರಿಗೋಸ್ಕರ ಕೆಲಸ ಮಾಡುವವರು ಆಗಿರ್ಬಾರ್ದು ಅವರದ್ದೇ ಇನೋವೇಟಿವ್ ಐಡಿಯಾ ಅವರದ್ದು ಐಡಿಯಾ ಏನಿರ್ಬೇಕಂದ್ರೆ ಕಂಪನಿ ಮುಂದೆ ಹೋಗ್ಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರೆ ಅಂತ ಟೀಮ್ ಮೆಂಬರ್ಸ್ ಇದ್ರೆ ಮಾತ್ರ ಕಂಪನಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಯೂನಿಟಿ ಇರಬೇಕು ಹಾಗೆ ಒಳ್ಳೆ ಐಡಿಯಾಸ್ ಅನ್ನ ಅವರು ಕೂಡ ಆ ತಕ್ಕ ಒಂದು ಟೈಮ್ ಏನ್ ಇದೆ ಅದನ್ನ ಕೊಡಬೇಕು ಅವರ ಫುಲ್ ಡೆಡಿಕೇಶನ್ ಬೇಕಾಗ್ತದೆ ಅಂತ ಓಕೆ ಹಾಗೆ ನೀವು ಆವಾಗಲೇ ಒಂದು ಮಾತನ್ನ ಹೇಳಿದ್ರೆ ತಂದೆ ಒಂದು ಬೋರ್ಡ್ ಅನ್ನ ಹಾಕಿದ್ರು ಮನೆಯಲ್ಲಿ ಎಸ್ ಕೆ ಗ್ರೂಪ್ ಆಫ್ ಅಸೋಸಿಯೇಷನ್ ಏನೋ ಆಗ್ಬೇಕು ಅಂತ ಹೇಳುವ ಒಂದು ಆಸೆಯನ್ನ ಪಟ್ಟು ಅವರು ಆ ಬೋರ್ಡ್ ಅನ್ನ ಹಾಕಿದ್ದು ಅವಾಗ ಏನು ಇರ್ಲಿಲ್ಲ ಬಟ್ ಇವಾಗ ಅದು ಸಾಕಾರ ಆಗ್ತಾ ಇದೆ ಅಂದ್ರೆ ಒಂದು ಪಾಸಿಟಿವ್ ವೈಬ್ ಅನ್ನ ತಂದೆಯವರು ಮನೆಯಲ್ಲೇ ಒಂದು ಸಾಕಾರ ಮಾಡ್ಲಿಕ್ಕೆ ಸಾಧ್ಯವಾಯ್ತು ಅದಕ್ಕೆ ನೀವು ಒಂದು ಅದಕ್ಕೆ ರೂಪುರೇಷೆಯನ್ನ ಕೊಡ್ತಾ ಇದ್ದೀರಾ ಸೊ ಈಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಯಾಕಂದ್ರೆ ತಂದೆಯ ಒಂದು ಬಹುದೊಡ್ಡ ಕನಸು ಇದು ಈ ಕನಸನ್ನ ನನಸಾಗಿಸುವಲ್ಲಿ ಮಗಳಾಗಿ ನಿಮ್ಮ ಒಂದು ಕರ್ತವ್ಯ ಖಂಡಿತವಾಗಿ ಹೆಮ್ಮೆಯ ವಿಚಾರ ಹಾಗಿರುವಾಗ ಈಗ ನಿಮ್ಗೆ ಯಾವ ರೀತಿಯ ಒಂದು ಹೆಮ್ಮೆಯ ಒಂದು ವಿಚಾರವಾಗಿ ಅದು ಅಭಿವ್ಯಕ್ತವಾಗ್ತಾ ಇದೆ ಅಂತ ಕೇಳ್ಬೋದಾ ನಾನು ಏನೇ ಮಾಡ್ಲಿ ಈಗ ಒಂದ್ ಯಾವ್ದಾದ್ರು ಕಾನ್ಫರೆನ್ಸ್ ಅಲ್ಲಿ ನಂಗೆ ಮಾತಾಡ್ಲಿಕ್ಕೆ ಹೇಳಿ ಯಾವ್ದಾದ್ರು ಈವೆಂಟ್ ಅಲ್ಲಿ ಮಾತಾಡ್ಲಿಕ್ಕೆ ಹೇಳಿ ನನ್ನಕ್ಕಿಂತ ಜಾಸ್ತಿ ನನ್ನ ತಂದೆಯವರಿಗೆ ಖುಷಿ ಆಗ್ತದೆ ಹೋಗು ಹೋಗು ಮಾತಾಡು ಹೇಳು ಎಲ್ಲರಿಗೆ ಈಗ ಇಂಟರ್ವ್ಯೂಗೆ ನೀವು ಕರೆದಾಗ ಸಹ ನನ್ನಕ್ಕಿಂತ ಜಾಸ್ತಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ತಂದೆಯವರಿಗೆ ಫುಲ್ ಸಪೋರ್ಟಿವ್ ಆಗಿ ಎಲ್ಲ ಮಾಡು ಮಾಡು ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಕಂಪ್ಲೀಟ್ ಒಂದು ಮಾರ್ಗದರ್ಶನ ನಿಮ್ಗೆ ಏನು ಬೇಕು ನಿಮ್ಗೆ ಏನು ಯಾವ ರೀತಿಯ ಸ್ಫೂರ್ತಿ ಬೇಕು ಇದನ್ನ ನಿಮ್ಮ ತಂದೆ ಮತ್ತು ತಾಯಿಯವರು ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ತುಂಬಾ ಒಳ್ಳೆಯ ವಿಚಾರ ಇದೆ ಯಾಕಂದ್ರೆ ಯಾರಿಗಾದ್ರೂ ನಾವು ಸಪೋರ್ಟ್ ಮಾಡಿದ್ರೆ ಮಾತ್ರ ಅವರು ಮುಂದೆ ಬರಲಿಕ್ಕೆ ತುಂಬಾ ಸಹಕಾರಿಯಾಗ್ತದೆ ಹಾಗಿರುವಾಗ ನಮ್ಮ ಯುವ ಜನರಿಗೆ ನೀವು ಒಬ್ಬ ಯುವ ಒಂದು ಜನ ಯುವ ಒಂದು ಪೀಳಿಗೆಯಲ್ಲಿ ಒಂದು ಸಾಧನೆಯನ್ನ ಮಾಡ್ತಿರುವ ಒಂದು ಯುವತಿಯಾಗಿ ಯಾವ ರೀತಿಯ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತೀರಾ ಅಂತ ಕೇಳ್ಬೋದಾ ಡೆಫಿನೆಟ್ಲಿ ಯಂಗ್ಸ್ಟರ್ಸ್ಗೆ ನಾನು ಹೇಳುದಂದ್ರೆ ನಮ್ಮ ಗೌರ್ಮೆಂಟ್ ಹೊಸ ಹೊಸ ಸ್ಟಾರ್ಟ್ಅಪ್ಸ್ ಬರ್ಬೇಕಂತ ನಮ್ಮ ಮೋದಿ ಗವರ್ಮೆಂಟ್ ಇಷ್ಟೆಲ್ಲ ಪ್ರಯಾಸ ಪಡ್ತಾ ಉಂಟು ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ಸ್ ಎಲ್ಲ ಮಾಡಿದೆ ಸೊ ಅದರದ್ದು ಅಡ್ವಾಂಟೇಜ್ ಅನ್ನು ಎಲ್ಲರೂ ತಗೊಳ್ಬೇಕು ನಿಮ್ಮ ಹತ್ರ ಐಡಿಯಾಸ್ ಏನಾದರೂ ಇದ್ರೆ ದಯವಿಟ್ಟು ಅದನ್ನು ಇದು ಇನ್ಕ್ಯುಬೇಷನ್ ಸೆಂಟರ್ಸ್ ಆಗಲಿ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಐಡಿಯಾಸಿಗೆ ತಕ್ಕಂತೆ ಅವರದ್ದು ಸಪೋರ್ಟ್ ದೊರೆ ಸಿಗ್ತದೆ ಸೊ ಅದರ ಥ್ರೂ ನಿಮ್ಮ ಐಡಿಯಾಸ್ ಮುಂದೆ ಬಂದು ಸ್ಟಾರ್ಟ್ಅಪ್ ನೀವು ಮಾಡಲಿಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲೂ ಏನು ಲಾಸ್ ಇಲ್ಲ ಅಫ್ಕೋರ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಅದೇ ಸ್ಟಾಪ್ ಮಾಡುದು ಜನರನ್ನು ಐ ಅಂಡರ್ಸ್ಟ್ಯಾಂಡ್ ಬಟ್ ಐಡಿಯಾಸ್ ಇದ್ರೆ ಜಸ್ಟ್ ಗಿವ್ ಇಟ್ ಅ ಟ್ರೈ ನಾನು ಹೇಳಿದೆ ಇಷ್ಟೆಲ್ಲ ಸ್ಕೀಮ್ಸ್ ಉಂಟಂತ ಸೊ ನೀವು ಡೆಫಿನೆಟ್ಲಿ ನಿಮ್ಮ ಐಡಿಯಾಸ್ ಬಗ್ಗೆ ನಿಮ್ಗೆ ಸೀರಿಯಸ್ನೆಸ್ ಇದ್ರೆ ನೀವು ಮುಂದೆ ಹೋಗ್ಬೇಕಂತ ಇದ್ರೆ ರಿಯಲಿ ಜಸ್ಟ್ ಗಿವ್ ಇಟ್ ಅ ಟ್ರೈ ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ ಓಕೆ ಅಂದ್ರೆ ಒಂದು ಒಳ್ಳೆಯ ಯೋಜನೆಯನ್ನ ಇಟ್ಕೊಳ್ಳಿ ಹಾಗೆ ಒಂದು ಫಿನಾನ್ಷಿಯಲಿ ಅದಕ್ಕೆ ಹೆದರಬೇಕಾದ ಅವಶ್ಯಕತೆ ಇಲ್ಲ ತುಂಬಾ ರೀತಿಯ ಒಂದು ಸಹಕಾರ ಸಿಗ್ತಾ ಇದೆ ಈ ಸಹಕಾರ ಏನ್ ಸಿಗ್ತಾ ಇದೆ ಗವರ್ಮೆಂಟ್ ಇಂದ ಇರ್ಬೋದು ಜನರಿಂದ ನಮ್ಮ ಸಮಾಜದ ಜನರಿಂದ ಇರ್ಬೋದು ಯಾವ ರೀತಿಯ ಸಹಕಾರ ಸಿಗ್ತಾ ಇದೆ ಅದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಅವಕಾಶ ನಮ್ಮನ್ನ ಹುಡುಕಿಕೊಂಡು ಬರ್ಬೇಕಾದ್ರೆ ನಾವು ಸುಮ್ಮನೆ ಕೂತಿರ್ಬಾರ್ದಂತೆ ಹಾಗಿರುವಾಗ ಅವಕಾಶ ನಮ್ಮ ಹತ್ರವೇ ಇದೆ ಅದನ್ನ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ತುಂಬಾ ಒಳ್ಳೆಯ ಒಂದು ಸಂದೇಶವನ್ನ ಕೂಡ ನೀಡಿದ್ದೀರಾ ಹಾಗೆ ಒಂದು ಮಹಿಳಾ ಉದ್ಯಮಿಯಾಗಿ ಒಳ್ಳೆಯ ಒಂದು ಯೋಜನೆಯೊಂದಿಗೆ ನೀವು ಜನರನ್ನ ಒಂದು ರೀಚ್ ಆಗುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ ನಿಮ್ಮ ಉದ್ಯಮ ಬಹಳಷ್ಟು ಎತ್ತರಕ್ಕೆ ಇರಲಿ ಅಂತ ಹೇಳಿ ನಮ್ಮ ಚಾನೆಲ್ನ ಮುಖಾಂತರ ನಾವು ಹಾರೈಸ್ತೇವೆ ಹಾಗೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು
ವೀಕ್ಷಕರೇ, ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಹಾಗೆ ಬಹಳಷ್ಟು ಒಂದು ಐಡಿಯಾಸ್ ಗಳನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.